ಈಗ ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಮೆರವಣಿಗೆ ಬರ್ತಾ ಇದೆ, ಮೆರವಣಿಗೆ ಈ ಕೆಲೆಗಳಲ್ಲೂ ಹೊಗೆ ಹೊಗೆ ಅಂತಿದ್ದಾರೆ. ಭವ್ಯವಾಗಿರತಕ್ಕಂಥ ಸಂತೋಷದ ಘೋಷ ಹರಿತಾ ಇದೆ. ಜನಗಳೆಲ್ಲ ಆ ಕಮಲದ ಹೂವನ್ನು, ಪದ್ಮರಾಗಗಳನ್ನು ಅದು ನವದಂಪತಿಗಳ ಮೇಲೆ ಹಾಕ್ತಾ ಇದ್ದಾರೆ. ನವದಂಪತಿಗಳನ್ನು ಆಚಿಕೊಂಡು ಸಂತೋಷದಿಂದ ನಗುಮುಖದಿಂದ ಅಸಮ್ಮುಖರಾಗಿ ಕೈ ಕೈ ಹಿಡ್ಕೊಂಡು ಆ ಸಂಭ್ರಮದ ಕ್ಷಣಗಳನ್ನು, ಅಮೃತ ಕ್ಷಣಗಳನ್ನು ಸವಿತಾ ಬರ್ತಾ ಇದ್ದಾರೆ. ಇದ್ದಕ್ಕಿದ್ದಂಗೆ ಸಾವಿರಾರು ಜನ, ಸಾವಿರಾರು ಜನ ಇರತಕ್ಕಂಥ ದೊಡ್ಡ ಮೆರವಣಿಗೆಯಲ್ಲಿ ದೂರದಿಂದ ಒಂದು ಕಪ್ಪು ಕುದುರೆ, ಎತ್ತರವಾಗಿರತಕ್ಕಂಥ ಕುದುರೆ ನಾಗಾಲೋಟದಲ್ಲಿ ಬಂತು. ವಿಚಿತ್ರವಾಗಿರತಕ್ಕಂಥ ಶರವೇಗದಲ್ಲಿ ಕುದುರೆ ಬಂತು. ಆ ಕುದುರೆ ಬರೋ ಭಯಕ್ಕೆ ನಿಂತಿರತಕ್ಕಂಥ ಜನಗಳು ತಾವೇ ದಾರಿ ಬಿಟ್ಟರು. ಓಡಿ ಬಂತು, ವೇಗದಲ್ಲಿ ಬಂತು, ಶರವೇಗದಲ್ಲಿ ಬಂತು, ಚಂಡವೇಗದಲ್ಲಿ ಬಂತು. ಬಂದು ರಥದ ಪಕ್ಕನೇ, ರಥದ ಪಕ್ಕದಲ್ಲಿ ನಿಂತುಕೊಳ್ತು. ನಿಂತುಕೊಂಡ ತಕ್ಷಣ ಅದರ ಸವಾರ, ಆ ಶರವೇಗದ ಕುದುರೆಯ ಸವಾರ ತಕ್ಷಣ ಕುದುರೆಯಿಂದ ರಥಕ್ಕೆ ನೆಗೆದ. ಯಾ ನೆಗರಿ ಬಂದು ತಗೊಂಡೆ ಆ ಸಾರಥಿ ಯಾರಿದ್ದ, ಸಾರಥಿಯನ್ನು ಒಂದು ಕೈಯಿಂದ ಅನಾಮತ್ತಾಗಿ ಮೇಲಕ್ಕೆ ಎತ್ತದ, ಎತ್ತಿ ಆಚೆಗೆಸದ, ಚಾವಟಿಯನ್ನು ತಾನು ತಗೊಂಡ, ಹಿಂದೆ ತಿರುಗಿ ನೋಡ್ದ ಗಂಡು ಹೆಣ್ಣಿನ ಕಡೆ, ಜನಗಳ ಕಡೆ ಬೀಗದ, ಬೀಗ ಬಿಟ್ಟು ಈಗ ಹೆಮ್ಮೆಯಿಂದ ಹೇಳ್ತಾ ಇದ್ದಾನೆ, ನನ್ನ ಸೋದರಿ ದೇವಕಿಯ ಮದುವೆ ಈ ವೈಭವದ ವಿಜೃಂಭಣೆಯ ಮೆರವಣಿಗೆಯನ್ನು ಯಾವನೋ ಸಾರಥಿ ಮಾಡೋದಲ್ಲ, ನನ್ನ ಸೋದರಿಯ ಈ ವೈಭವದ ಮೆರವಣಿಗೆಯ ಸಾರಥ್ಯವನ್ನು ಕಂಸ ನಾನೇ ಮಾಡ್ತಿದ್ದೀನಿ, ಇವಳು ನನ್ನ ಸೋದರಿ. ಸಂತೋಷದಿಂದ ಹೆಮ್ಮೆಯಿಂದ ಬೀಗಿಕೊಂಡು ಸಾರಥ್ಯ ಮಾಡ್ತಾ ಬಂದ. ಸ್ವಲ್ಪ ಮುಂದೆ ಬಂತು, ಇದ್ದಕ್ಕಿದ್ದಂಗೆ ಆಕಾಶದಿಂದ ವಿಚಿತ್ರವಾಗಿರತಕ್ಕಂಥ ಶಬ್ದ ಆಯಿತು. ಎಲ್ಲ ತಿರುಗಿ ನೋಡಿದರು, ಮೂರ್ಖ ಮೂರ್ಖ ಅಂತ ಶಬ್ದ ಬಂತು. ಎಲ್ಲರೂ ತಿರುಗಿ ನೋಡ್ತಿದ್ದಾರೆ ಅಷ್ಟೇ, ಇವನು ಮಾತ್ರ ತಲೆ ಮೇಲೆತ್ತಿ ಕರೆದ ನನ್ನ. Lacks of people are there and nobody responded verbally, but this fellow was quite sure and certain it was only the call for him. Karadra nanna antanu ninnalde innyavanu kirtini murkha idda kudu murkha sata murkha yenu antunda respond nu interaction bere start madkondu edu ಯಾರನ್ನ ಇಂಥ ಸಡಗರ, ಸಂಭ್ರಮ, ಸಂತೋಷ, ಸವಿ, ಸೊಬಗು, ಸೊಗಡು, ಆನಂದದ ಮೈ ಮರೆತು ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ಯೋ? ಇವಳ ಎಂಟನೆಯ ಮಗ ನಿನ್ನನ್ನು ಕೊಚ್ಚಿ ಕತ್ತರಿಸಿ ಕೊಂದು ಹಾಕ್ತಾನೆ. ಈ ವಿಲ್ ಬಿ ದಿ ಡೆತ್ ಫಾರ್ ಯು. ಮಾತು ಕೇಳಿದ ಮರುಕ್ಷಣದ ಮೈಯೆಲ್ಲ ನಡುಕಾಗಿ ವಿಚಿತ್ರವಾಗಿರತಕ್ಕಂಥ ಕ್ರೋಧದ ಆವೇಶ, ಆಕ್ರೋಶ ಸ್ಫೋಟವಾಗಿ ತಕ್ಷಣದಲ್ಲಿ ಆ ಚಾವಟಿಯನ್ನು ಬಿಟ್ಟ, ಆ ದೇವಕಿಯ ತಲೆಗೂದಲನ್ನು ಹಿಡಿದ, ತಾನು ರಥದಿಂದ ಕೆಳಗೆ ನೆಗೆದ, ನೆಗೆಯುವಾಗ ಅನಾಮತ್ತಾಗಿ ಅವಳನ್ನು ಕೆಳಕ್ಕೆ ಹಾಕ್ಕೊಂಡ, ಎಡಗೈನಲ್ಲಿ ಅವಳ ಜುಟ್ಟಿಡ್ಕೊಂಡ, ತನ್ನ ಹೊರೆಯಿದ್ದಂಥ ಖಡ್ಗವನ್ನು ತೆಗೆದ, ಖಡ್ಗ ಮೇಲಕ್ಕೆತ್ತದ, ಅವಳು ಕುತ್ತಿಗೆ ಹತ್ರ ಖಡ್ಗ ತಂದ, ಆಕಾಶದ ಕಡೆ ಯಾವ ಮೂಲೆಯಿಂದ ಆಕಾಶದಿಂದ ಆಕಾಶವಾಣಿ ಬಂದಿತ್ತು ಅಲ್ಲಿಗೆ ತಿರುಗಳ್ತೀಯಾನೆ, ಇವಳ ಎಂಟನೆಯ ಮಗನಿಂದ ನನಗೆ ಮೃತ್ಯುನಾ? ಇವಳಿದ್ರೆ ತಾನೇ ಮೊದಲನೇ ಮಗ, ಎರಡನೇ ಮಗ, ಮೂರನೇ ಮಗ, ನಾಲ್ಕನೇ ಮಗ, ಇನ್ನೊಂದು ಕ್ಷಣದಲ್ಲಿ ಇವಳನ್ನ ಹೀಗೆ ಕತ್ತರಿಸಿ ಕೊಂದು ಹಾಕ್ತೀನಿ ನೋಡು ಅಂತ ಕತ್ತಿ ಎತ್ತದ. ಅಷ್ಟರಲ್ಲಿ ಅದೇ ತಾನೇ ಅವಳನ್ನು ಮದುವೆ ಆಗಿರತಕ್ಕಂಥ ಅವಳ ಗಂಡ ವಸುದೇವ ತಕ್ಷಣ ಧುಮುಕಿ ಯಾವ ಕೈಯಲ್ಲಿ ಕಡಿಗೆ ಹಿಡ್ಕೊಂಡು, ಆ ಕೈ ಮದ್ದು ಹಿಡ್ಕೊಂಡ, ಕೈ ಹಿಡ್ಕೊಂಡು ಹೇಳ್ತೀಯನ್ನೇ, ನೀನು ಒಬ್ಬನೇ ಅಲ್ಲಪ್ಪ, ನಾನು ಕೇಳಿಸ್ಕೊಂಡೆ, ಇಲ್ಲಿರತಕ್ಕಂಥವ್ರು ಎಲ್ಲರೂ ಕೇಳಿಸ್ಕೊಂಡಿದ್ದಾರೆ ಆ ಶರೀರವಾಣಿ ಹೇಳಿರತಕ್ಕಂಥದ್ದು. ಏನು ಹೇಳುತ್ತೆ ಆ ಶರೀರವಾಣಿ? ಇವಳ ಎಂಟನೆಯ ಮಗನಿಂದ ನಿನಗೆ ಗಂಡ ಅಂತಾರ, ಎಂಟನೆಯ ಮಗನಿಂದ ಗಂಡಾಂತರ ಅಂತಂದರೆ ಇವಳಿಂದ ನಿನಗೆ ಗಂಡಾಂತರ ಇಲ್ಲ, ಅದು ಸ್ಪಷ್ಟ. ಇವಳ ಮೊದಲು ಎರಡು ಮೂರು ನಾಲ್ಕು ಐದು ಆರು ಏಳು ಮಕ್ಕಳಿಂದ ಗಂಡಾಂತರ ಇಲ್ಲ, ಸ್ಪಷ್ಟ. ಎಂಟನೇ ಮಗು ಯಾವ ಕಾಲಕ್ಕೂ ಬರೋದು, ಇವಳು ಇನ್ನು ಇವತ್ತು ಮದುವೆ ಆಗ್ತಿದ್ದೀವಿ, ಅದಕ್ಕೆ ಇವಳು ಗರ್ಭಿಣಿಯಾಗಿ, ಮೊದಲನೇ ಮಗು ಆಗಿ, ಎರಡನೇ ಮಗು ಆಗಿ, ಯಾವ ಜನ್ಮಾಂತರದ ಕಾಲ ಅಲ್ಲಿವರೆಗೂ ಯಾರೋ ಏನೋ ಎಲ್ಲೋ, ನೀನು ಇಷ್ಟೆಲ್ಲ ತಿಳ್ಕೊಂಡು ಶಾಸ್ತ್ರ ಓದ್ಕೊಂಡಿರತಕ್ಕಂಥವನ್ನು ಜ್ಞಾನಿ ನೀನು, ನೀನು ಕೊಲ್ದ ಹೆಣ್ಣು ಮಕ್ಕಳನ್ನ ಕೊಲ್ತಾರ, ಸ್ವಂತ ತಂಗಿನ ಕೊಲ್ತಾರ, ಮುಂದೆ ರಾಜ ಆಗಬೇಕಾಗಿರೋನು ನಿನ್ನ ಪ್ರಜೆಗಳೆಲ್ಲ ಇದ್ದಾರೆ, ಅವಳ ಎದುರುಗಡೆ ನಿನ್ನ ಅವ್ರ ಎದುರುಗಡೆ ಇವಳನ್ನ ಕೊಲ್ತಾರ, ನಿನಗೆ ನಾನು ಮಾತು ಕೊಡ್ತೀನಿ, ನಿನಗೆ ಇವಳ ಎಂಟನೆಯ ಮಗುವಿಂದ ತಾನೇ ನಿನಗೆ ಭಯ, ನೀನು ಭೀತ ಆಗಿರತಕ್ಕಂಥದ್ದು, ಇವಳಿಂದ ನನಗೆ ನನ್ನ ಇವಳಿಗೆ ಹುಟ್ಟತಕ್ಕಂಥ ಎಲ್ಲ ಮಕ್ಕಳನ್ನು ಹುಟ್ಟಿದ ಮರುಕ್ಷಣದಲ್ಲಿ ನಿನಗೆ ಒಪ್ಪಿಸ್ತಾ ಇದ್ದೀನಿ. ಇದು ವಾಯುದೇವರು, ಅಗ್ನಿ, ಸೂರ್ಯ, ಚಂದ್ರ, ಆಕಾಶ, ಭೂಮಿ, ಸಕಲ ದೇವತೆಗಳ ಎದುರುಗಳು ನಾನು ಕೊಡ್ತಾ ಇರತಕ್ಕಂಥ ವಚನ. ನಾನು ಚಿಕ್ಕ ಮಗು ಇದ್ದಾಗಿಂದ ಪ್ರತಿನಿತ್ಯ ನಾನು ನೋಡ್ತಾ ಇದ್ದೀಯಾ, ಪ್ರಾಣ ಹೋಗಲಿ ವಚನ ಭ್ರಷ್ಟ ಆಗೋದಿಲ್ಲ, ನಾನು ಆಡಿರತಕ್ಕಂಥ ಮಾತು ಸತ್ಯವಾಗಿ ಇರುತ್ತೆ, ಅದನ್ನು ಒಪ್ಪಿಸ್ತಾ ಇದ್ದೀನಿ, ಬಿಟ್ಬಿಡು ಇವಳನ್ನು. ಅದು ಅಲ್ಲದೆ ಏನದು ಅಲ್ಲದೆ, ಇಂಥ ಗೊಂದಲಗಳು, ಗಲಭೆಗಳು, ಕ್ಷೋಭೆಗಳು ನಡೀಬೋದು ಅನ್ನತಕ್ಕಂಥ ಮುನ್ಸೂಚನೆ ಇತ್ತು.
ನಾನು ನನ್ನ ನೂರಾರು ಜನ ಭಟ್ರ ಕೈನಲ್ಲಿ, ಆ ಭಟರ ಕೈನಲ್ಲಿ ಕತ್ತಿಗಳನ್ನು, ಕಠಾರಿಗಳನ್ನು, ಖಡ್ಗಗಳನ್ನು ಕೊಟ್ಟು ಸಾಮಾನ್ಯ ವೇಷಗಳಲ್ಲಿ ಇಲ್ಲೇ ಸುತ್ತಲೂ ಈ ಮೆರವಣಿಗೆ ಒಳಗೆ ನಿಲ್ಲಿಸಿದ್ದೀನಿ. ನೀನೇನಾದರೂ ಇವಳನ್ನು ಕೊಲ್ಲೋದಕ್ಕೆ ಕತ್ತಿ ಎತ್ತದಿ ಅಂತಂದರೆ ಮರುಕ್ಷಣದಲ್ಲಿ ನನ್ನ ನೂರಾರು ಜನರ ಭಟ್ರು ಬಂದು ನಿನ್ನ ತಲೆ ಇಳಿಸಿಬಿಡ್ತಾರೆ, ಕೊಚ್ಚಾಕ್ಬಿಡ್ತಾರೆ. ನಿನಗೆ ಯಾವುದು ಬೇಕು ನೀನು ಆಯ್ಕೆ ಮಾಡ್ಕೋ. ಎರಡನೆಯ ವಿಚಾರ ಹೇಳಿದ ತಕ್ಷಣ ಕಂಸ ಈಗ ಮರುಚಿಂತನೆ ಮಾಡಿದ. ತಾನೇನಾದರೂ ಕೊಂದು ಹಾಕಿದರೆ ತನ್ನನ್ನು ಕೊಂದು ಹಾಕೋಕ್ಕೆ ನೂರಾರು ಜನ ಭಟ್ರುಗಳು ಖಡ್ಗ ಇಟ್ಕೊಂಡು ಸಿದ್ಧಾಗಿದ್ದಾರೆ ಅಂತ ಗೊತ್ತಾದ ತಕ್ಷಣ ಈಗಂದ, ಹೌದಪ್ಪ ನೀನು ಹೇಳಿದ್ದು ಅರ್ಥ ಆಗ್ತಿದೆ, ಇವಳಿಂದ ಗಂಡಾಂತರ ಇಲ್ಲ, ಆದರೆ ಇವಳು ಮಕ್ಕಳು ನನಗೆ ಡೇಂಜರು, ಹುಟ್ಟಿದ ಮಕ್ಕಳನ್ನ ತಂದುಕೊಡ್ತೀನಿ ಅಂತ ಈಗಾಗಲೇ ಎಲ್ಲರ ಮುಂದೆ ಪ್ರಮಾಣ ವಚನ ಕೊಟ್ಟಿದ್ಯಾ, ಆ ಪ್ರಕಾರ ನಡ್ಕೋ, ಬಿಟ್ಬಿಡ್ತೀನಿ ಇವಳನ್ನ. ಖಿನ್ನನಾಗಿ ಹೊರಟೇ ಹೋದ. ಆ ಕ್ಷಣದಲ್ಲಿ ಮೆರವಣಿಗೆ ಎಲ್ಲ ಮುಗೀತು. ವಸುದೇವ ದೇವಕಿಯರು ಬಂದರು. ಇಬ್ಬರು ಅವರ ಪಾಡಿಗೆ ಅವರು ನೊಂದುಕೊಂಡಿದ್ದರು. 9 ತಿಂಗಳಾಯಿತು, ಮಗು ಆಯಿತು, ಹುಟ್ಟಿದ ಮಗು ಕೀರ್ತಿಮಾನ್ ಅಂತ ಹೆಸರು ಇಟ್ಟರು, ಎಲ್ಲ ಆಯಿತು. ಆದರೆ ಹುಟ್ಟಿದ ತಕ್ಷಣ ಅವನು ಹೇಳ್ದ, ನನ್ನ ಮಾತನ್ನು ನಾನು ನಡೆಸ್ಕೋಬೇಕು, ಕೊಟ್ಬಿಡು ಅಂತ ದೇವಕಿನ ಕೇಳ್ದ. ಮಗುವನ್ನು ಎತ್ತುಕೊಂಡ ನೇರ ಕಂಸನ ಅರಮನೆಗೆ ಬಂದ, ಕಂಸನ ಹತ್ರ ತಂದ, ಸಿಂಹಾಸನದ ಮೇಲೆ ಕೂತಿದ್ದ. ತೋಗೋಪ್ಪ ಮೊದಲನೇ ಮಗು ಒಪ್ಪಿಸ್ತಾ ಇದ್ದೀನಿ. ಕಂಸ ಮಗುವನ್ನು ನೋಡಿ, ಎಷ್ಟು ಚೆನ್ನಾಗಿದೆ, ಏನು ಮುದ್ದಾಗಿದೆ, ನಗನಗ್ತಾ ಇದೆಯಲ್ಲೋ, ಎಷ್ಟು ಚೆನ್ನಾಗಿದೆಯಲ್ಲೋ, ಈ ಮಗುನ ಕೊಂದು ನಾನು ಯಾವ ಪಾಪಕ್ಕೆ ಹೋಗಲಿ, ನನಗೆ ಗೊತ್ತು, ನನಗೆ ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಬರುತ್ತೆ, ನನಗೆ ಡೇಂಜರ್ ಈಸ್ ಫ್ರಮ್ ದಿ 8th child, ಈಸ್ ದ 1st child, ಸ್ಟಿಲ್ 7 children ಆರ್ ದ ಡಿಫ್ರೆನ್ಸ್, ಇದನ್ನು ನಾನೇ ಕೊಲ್ಲಕ್ಕೆ ಹೋಗಲಿ, ಮುದ್ದು ಮುದ್ದಾಗಿ ಬೇರೆ ಇದೆ, ಕರ್ಕೊಂಡು ಹೋಗಪ್ಪ, ಸುಖವಾಗಿ ಬೆಳೆಸು, ಅದಕ್ಕೇನಾದರೂ ಓಲ್ಟಿನೋ ಬೋರ್ಮಿಟನೋ ಹಾರ್ಲಿಸ್ಬೇಕಾದ್ರೆ ಹೇಳಿ ಕಳಿಸು, ನಾನು ಅರಮನೆಯಿಂದ ಸಪ್ಲೈ ಕೊಡ್ತೀನಿ. ವಸುದೇವನಿಗೆ ಶಾಕು, ಇವನಿಗೇನಪ್ಪ, ಇವನು ರಾಕ್ಷಸ ಇದ್ದಾಗೆ ಇವನೇನಿನ್ನು ಅವ್ಯವಸ್ಥಿತ ಚಿತ್ತ ಇವನು, ಆಯಿತು ಏನೋ ಪರಮಾತ್ಮ ಅನುಗ್ರಹ ಆಯಿತು ಏನೋ ಬಿಟ್ಟ ಅಂತ ಕರ್ಕೊಂಡು ಹೋದ. ಅವನು ಹೋದ ಒಂದೇ ಕ್ಷಣದಲ್ಲಿ ಬಂದೇ ಬಂದರು ಅರಮನೆ ಬಾಗಿಲ ಹತ್ರ, ನಾರಾಯಣ ನಾರಾಯಣ ಬಂದರು. ಬಂದವರೇನೋ ಇನ್ನೂ ಬಾಗಿಲ ಹತ್ರ ಆರ್ಚತ್ರ ಬಂದಿದ್ದಾರೆ, ಅರಮನೆ ಆರ್ಚತ್ರ, ಮೂರ್ಖ ಅಂತಂದರು. ಅರಮನೆಯಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾರೆ, ನೋಬಡಿ ರೆಸ್ಪಾಂಡೆಡ್, ಕರೆದ್ರಾ ಅಂತ ಓಡ್ ಬಂದ. ಸಿಂಹಾಸ್ತ ಮೇಲೆ ಕೂತಿದ್ದ, ಕರೆದ್ರ ಅಂತಂದ, ಓಡ್ ಬಂದ, ಬಂದು ಕಾಲಿಗೆ ಬಿದ್ದ, ಯಾಗಸ್ವಾಮಿ ಎಲ್ಲ ನನ್ನ ಮೂರ್ಖ ಅಂತಂತಾರೆ, ಪ್ಲೀಸ್ ಕ್ಲಾರಿಫೈ ಮೀ, ಎಲ್ರು ಮೂರ್ಖ ಅಂತಾರಲ್ಲ, ನೀ ತಪ್ಪಾಯ್ತಪ್ಪ, ಇನ್ಮೇಲೆ ಕರೆಯಲ್ಲ, ನೀನು ಶತಮೂರ್ಖ, ನೀನು ಕಡುಮೂರ್ಖ, ನೀನು ಯಾಕೋ ಅಲ್ವೋ ಕೈಗೆ ಬಂತು, ತನ್ನ ಯಾರು ಬಾಯಿಗೆ ಇಟ್ಕೊಳ್ಳಿದೆ ವಾಪಸ್ ಕಳಿಸ್ತಾರೇನೋ, ಆ ಮಗುವಿನ ಮನೆ ಬಾಗಿಲವ್ರು ಕರ್ಕೊಂಡ್ಬಂದು ನನಗೆ ಕೊಚ್ಚಿ ಹಾಕೋದು ಬಿಟ್ಬಿಟ್ಟು ವಾಪಸ್ ಕಳಿಸಿದ್ಯ, ನಾಚಿಕೆಗಲ್ವ ನಿನಗೆ. ಅವನು ನಕ್ಕು ನಕ್ಕು ನಗ್ತಾನೆ ಕಂಸ, ನೀವು ಕಾಡಲ್ಲಿರೋ ಋಷಿಗಳು, ನಿಮಗೆ ಗೊತ್ತಾಗಲ್ಲ ಕೆಲವೆಲ್ಲ, ಏನು ಇದು ಮೊದಲನೇ ಮಗು ಸ್ವಾಮಿ, ನನಗೆ ಭಯ ಇರೋದು ಮೊದಲಿಂದಲ್ಲ, 2, 3, 4, 7 ಮಗುವಿಂದ, ಇದು 1st child, ಮಧ್ಯೆ ಇನ್ನೂ 7 children ಡಿಫ್ರೆನ್ಸಸ್ ಇರುತ್ತೆ, ಆ 1, 8, 7 ಅದೆಲ್ಲ ಮ್ಯಾಥಮೆಟಿಕಲ್ ಕನ್ಫ್ಯೂಷನ್ಸು, ಅದು ನಮ್ಮಂಥವ್ರು ಮ್ಯಾಥಮೆಟಿಕ್ಸ್ ಓದ್ಕೊಂಡಿದ್ದೀವಿ ಅರ್ಥ ಆಗುತ್ತೆ, ನೀವೆಲ್ಲ ಕಾಡಲ್ಲಿರೋರು, ನಿಮಗೆ ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ ಅರ್ಥ ಆಗೋದಿಲ್ಲ. ನಾರದ್ರು ಹೇಳಿದರು, ನೀನು ಯಾವ ಮ್ಯಾಥಮೆಟಿಕ್ಸ್ ವಿಚಾರ ಮಾತಾಡ್ತಾ ಇದೆಯೋ, ನಾನು ಯೂನಿವರ್ಸಿಟಿ ಓದಿದ್ದೆ, ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಅದು. ಆಗ ನಾರದ್ರು ಹೇಳ್ತಾರೆ, ಲೇ ನಿನಗೆ ಶರೀರವಾಣಿ ಆಗಿರತಕ್ಕಂಥದ್ದು ಥ್ರೆಟ್ ಇರೋದಿಲ್ಲಿಂದನೋ, ದೇವತೆಗಳಿಂದ ಅಲ್ವೇನು? ಹೌದು, ದೇವತೆಗಳು 8th child ಅಂತ ಸ್ಪೆಸಿಫೈ ಮಾಡಿದಾರಲ್ಲ. ಹೌದು, ಅಂದರೆ ದೇವತೆಗಳ ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನಲ್ಲಿ ಅವ್ರು ಹೇಳಿದ್ದಾರೆ. ಹೌದು, ಮತ್ತು ದೇವತೆಗಳ ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ ನೀನು ಓದ್ಕೊಂಡಿದ್ಯಾ? ಅದು ಬೇರೆ ಇರುತ್ತಾ? ಬೇರೆ ಇರುತ್ತೆ. ಗೊತ್ತಿಲ್ವಲ್ಲ ಸರ್, ನಾನು ನಮ್ಮ ಯೂನಿವರ್ಸಿಟಿನೇ ಫೈನಲ್ ಅಂದ್ಕೊಂಡಿದ್ದೆ. ಅಲ್ಲ, ದೇವತೆಗಳ ಮ್ಯಾಥಮೆಟಿಕ್ಸ್ ಡಿಫ್ರೆನ್ಸ್ ಇದೆ, ಅದರೊಳಗೆ ಒಂದು ಸೆಪ್ರೇಟ್ ಚಾಪ್ಟರ್ ಇದೆ. ಯಾವುದು ಚಾಪ್ಟರು? ರಿವರ್ಸ್ ಕೌಂಟಿಂಗ್ ಅಂತ ಇದೆ. ಏನು ನಾರದ್ರು ಕ್ಲಾರಿಫೈ ಮಾಡ್ತಾರೆ, ದೇವತೆಗಳು ಕೌಂಟಿಂಗ್ ಹೇಗೆ ಮಾಡ್ತಾರೆ ಕೇಳಿಸ್ಕೋ. ಈಗ ಮೊದಲನೇವನ್ನ ಬಿಟ್ಟು ಕಳಿಸಿದ್ಯಾ? 2, 3, 4, 5, 6, 7 ಎಷ್ಟು ಬಿಟ್ಟು ಕಳಿಸ್ತೀಯಾ? 8th ಹುಟ್ಟಿದ ತಕ್ಷಣ ಕೊಚ್ಚಾಕ್ತೀಯಾ? ದೇವತೆಗಳ ಕೌಂಟಿಂಗ್ನಲ್ಲಿ 8th ಮೊದಲನೇ ಮಗು ಆಗುತ್ತೆ, ರಿವರ್ಸ್ ಕೌಂಟಿಂಗ್ ಅವ್ರ ಕೌಂಟಿಂಗು. 7th 2nd ಆಗುತ್ತೆ, 6th 3rd ಆಗುತ್ತೆ, ಅವ್ರ 8th ಮಗು ಈಗ ಬಿಟ್ಟು ಕಳಿಸಿದೆಯಲ್ಲ ಇವನು. ಅಷ್ಟೊತ್ತಿಗೆ ಇವನನ್ನ ಕಾಡಿನಲ್ಲಿ ನಿನ್ನ ಭಾವಚಿತ್ರ ದಿನ ಇಟ್ಟು ಮೊದಲು ಟೊಮಾಟೊ ಹಾಕಿಕೊಡ್ತಾರೆ, ಆಮೇಲೆ ಕಲ್ಲು ಹಾಕಿಸ್ತಾರೆ, ಕಡೆಗೆ ಅವನು ಫೈನಲ್ ಆಗಿ ಯಾವುದು 7 ಮಕ್ಕಳು ಮುಗಿದ ಮೇಲೆ 8th ಮಗು ಇವನು ಚೆನ್ನಾಗಿ ಬೆಳೆದಿರ್ತಾನೆ, ಒಂದಿನ ಕರ್ಕೊಂಬಂದು ನಿನ್ನ ಮುಗಿಸ್ತಾರೆ. ನಿನ್ನ ನಾಚಿಕೆ ಆಗೋದಿಲ್ವ? ಮೊಟ್ಟ ಮೊದಲು ಕರೆಸಿ ಮಗುವನ್ನು ಕತ್ತರಿಸು,
ಅಯ್ಯೋ ಒಳ್ಳೆ ಉಪಕಾರ ಮಾಡಿದ್ರಿ ನನಗೆ, ಹೊಸ ಮ್ಯಾಥಮೆಟಿಕ್ಸ್ ಹೇಳಿಕೊಟ್ಟು ಅಂತಂದ. ಈಗ ಆ ಮೊದಲನೇ ಮಗುವನ್ನು ಕರೆಸಿದ, ಹೊಚ್ಚ ಹಾಕದ. ಆಮೇಲೆ ಎರಡನೇ ಮಗು, ಮೂರನೇ ಮಗು, ನಾಲ್ಕು, ಐದು, ಆರು ಮಕ್ಕಳುಗಳಾಯಿತು. ಆರು ಮಕ್ಕಳು ಹೋಯಿತು. ಏಳನೇ ಮಗುವಾಗಿ ಆದಿಶೇಷ ಬಂದು ಅವಳ ಗರ್ಭದಲ್ಲಿ ಕೂತ. ಈಗ ಪರಮಾತ್ಮ ವೈಕುಂಠದಲ್ಲಿ, ಪರಮಾತ್ಮ ವೈಕುಂಠದಲ್ಲಿ ಅಪೂರ್ವವಾಗಿರತಕ್ಕಂಥ ಯೋಗಮಾಯಿಯನ್ನು ಕರೆಸಿದ, ಕರೆಸಿ ಹೇಳಿದ. ದೇವ ಭೂಮಿಯಲ್ಲಿ, ಮಧುರೆಯಲ್ಲಿ, ಸೆರೆಮನಿಯಲ್ಲಿ ಇರತಕ್ಕಂಥ ದೇವಕಿಯ ಗರ್ಭದಲ್ಲಿ ಆದಿಶೇಷ ಏಳನೆಯ ಮಗುವಾಗಿ ಹೋಗಿ ಕೂತಿದ್ದಾನೆ. ನಿನ್ನಿಂದ ಒಂದು ದೊಡ್ಡ ಸೇವಾ ನಡೀಬೇಕಾಗಿದೆ. ನೀನು ಭೂಮಿಗೆ ಹೋಗು, ಭಾರತಕ್ಕೆ ಹೋಗು, ಮಧುರೆಗೆ ಹೋಗು, ಸೆರೆಮನೆಗೆ ಹೋಗು. ದೇವಕಿಗೆ ಗೋಚರ ಆಗದ ಹಾಗೆ ಅವಳ ಗರ್ಭದ ಒಳಗಡೆ ಇರತಕ್ಕಂಥ ಏಳನೇ ಮಗುವನ್ನು ತಗೊಂಡು ಸೆರೆಮನೆಯಿಂದ ಬಂದು ನಮ್ಮ ಯಮುನೆಯನ್ನು ದಾಟಿ ನಂದಗೋಕುಲಕ್ಕೆ ಬಂದು ನಂದಗೋಕುಲದಲ್ಲಿ ಇರತಕ್ಕಂಥ ವಸುದೇವನ ಇನ್ನೊಬ್ಬ ಪತ್ನಿ ರೋಹಿಣಿ ಇದ್ದಾಳೆ, ರೋಹಿಣಿಯ ಗರ್ಭದಲ್ಲಿ ಇದನ್ನ ಇಡು. ಇಲ್ಲಿ ಏಳನೇ ಮಗು ಇತ್ತಲ್ಲ, ಅವಳ ಗರ್ಭದಲ್ಲಿ ಅದು ಖಾಲಿ ಆಯ್ತಲ್ಲ ಅಂತಂದ್ರೆ, ಮಾರನೇ ಪ್ರತಿನಿತ್ಯ ರಾಜವೈದ್ಯರುಗಳು, ರಾಜಪಂಡಿತರುಗಳು ಬಂದು ಅವಳನ್ನ ತಪಾಸಣೆ ಮಾಡೋದಕ್ಕೆ ಕಂಸ ವ್ಯವಸ್ಥೆ ಮಾಡಿದಾನೆ. ಮರುದಿನ ಬಂದು ಅವ್ರು ನೋಡ್ತಾರೆ, ನೋಡ್ಬಿಟ್ಟು ಅದು ಒಂದು ಮಿಸ್ಕ್ಯಾರೇಜ್ ಆಯಿತು ಅಂತ ಕೊಡ್ತಾರೆ. ಅವನು ಬಂದು ರಿಗ್ರೆಟ್ಸ್ ವಿಷಾದ ವ್ಯಕ್ತಪಡಿಸ್ತಾನೆ. ನೀನು ವಾಪಸ್ ಬರಬೇಡ, ನಂದಗೋಕುಲದಲ್ಲಿ ನಂದಗೋಪನ ಪತ್ನಿಯಾಗಿರತಕ್ಕಂತಹ ಯಶೋಧೆ ಇದ್ದಾಳೆ, ಅವಳ ಗರ್ಭದಲ್ಲಿ ಹೆಣ್ಣುಮಗುವಾಗಿ ಕೂತ್ಕೋ. ಇಲ್ಲಿ ಏಳನೇದು ಹಾಗಾಯಿತು ಅಂತಾರೆ, ಎಂಟನೆಯ ಮಗುವಾಗಿ ನಾನು ದೇವಕಿಯ ಗರ್ಭದಲ್ಲಿ ಪ್ರವೇಶ ಮಾಡ್ತೀನಿ, ಮುಂದಿನ ಎಲ್ಲ ಜವಾಬ್ದಾರಿ ನಾನು ತಗೊಳ್ತೀನಿ, ನೀನು ಮಾಡತಕ್ಕಂಥ ಈ ಸೇವೆಗಳಿಗೆ ಅಂದರೆ ಇಲ್ಲಿಂದ ಕರ್ಕೊಂಡು ಹೋಗತಕ್ಕಂಥದ್ದು, ಕರ್ಕೊಂಡು ಹೋಗಿ ಅವಳನ್ನು ರೋಹಿಣಿಯ ಗರ್ಭದಲ್ಲಿ ಇಡತಕ್ಕಂಥದ್ದು, ಈ ಸೇವೆಗಳೆಲ್ಲ ನೀನು ಮಾಡಿರೋದಕ್ಕೆ ಕಲಿಯುಗದಲ್ಲಿ ಭೂಲೋಕದ ಜನ ನಿನ್ನನ್ನು ಭದ್ರಕಾಳಿ, ವೈಷ್ಣವಿ, ನಾರಾಯಣಿ, ಮಾಧವಿ, ಅಂಬಿಕಾ, ವಿಜಯ, ಕನ್ನಿಕಾ, ವಾಸವಿ ಈ ಹೆಸರುಗಳಿಂದ ಕರೀತಾ ಇದ್ದಾರೆ. ಕನ್ನಿಕಾ ಪರಮೇಶ್ವರಿಯ ಮೊಟ್ಟ ಮೊದಲು ಅಧಿಕೃತವಾಗಿರತಕ್ಕಂತಹ ವಿಚಿತ್ರಣ ಸಮಗ್ರವಾಗಿ ಬಂದಿರತಕ್ಕಂಥದ್ದು ಭಾಗವತದಲ್ಲಿ. ಯೋಗಮಾಯೆ ವೈಕುಂಠದಲ್ಲಿರತಕ್ಕಂತಹ ಮಹಾವಿಷ್ಣುವಿನ ಆಜ್ಞೆಯಾನುಸಾರವಾಗಿ ಭೂಲೋಕದಲ್ಲಿ ಬಂದು ಕಲಿಯುಗದಲ್ಲಿ ಜನರಿಂದ ಪೂಜೆಗೊಳ್ತಾ ಇರತಕ್ಕಂಥವಳು. ಅದರಲ್ಲಿ ಶಾರದಾ ಅಂತ ಏನು ಕರೀತಿದ್ದಾರೆ ಶೃಂಗೇರಿನಲ್ಲಿ, ಕನ್ನಿಕಾ ಅಂತ ಏನು ದೇವಸ್ಥಾನಗಳಿದೆ, ನಾರಾಯಣಿ ಅಂತ ದೇವಸ್ಥಾನಗಳು, ಚಂಡಿಕಾಂತ ದೇವಸ್ಥಾನಗಳು, ಭದ್ರಕಾಳಿ ಅಂತ ದೇವಸ್ಥಾನಗಳು, ವೈಷ್ಣವಿ ಅನ್ನತಕ್ಕಂಥ ದೇವಸ್ಥಾನಗಳು, ಅಂಬಿಕಾ ಅನ್ನೋ ದೇವಸ್ಥಾನಗಳು, ಇದೆಲ್ಲ ಯೋಗಮಾಯೆ ಪರಮಾತ್ಮನ ಅನುಗ್ರಹದಿಂದ ಪಡ್ಕೊಂಡಿರತಕ್ಕಂಥದ್ದು. ಈಗ ಅದೇ ರೀತಿಯಲ್ಲಿ ದೇವಕಿಗೆ ಗೋಚರವಾಗದ ಹಾಗೆ ಅವಳ ಗರ್ಭದಲ್ಲಿ ಇರತಕ್ಕಂಥ ಮಗುವನ್ನು ಕರ್ಕೊಂಬಂದು ಇಟ್ಟರು. ಈಗ ಏಳನೆಯ ಮಗು ಕೂಡ ಹೊಟ್ಟೆನಲ್ಲಿ ಇಲ್ಲ ಅಂತ ಕೇಳಿ ಸಂಕಟ ಆಯಿತು ಇವರಿಬ್ಬರಿಗೆ ಅಂತಂದರೆ, ಆ ರಾತ್ರಿ ಗೊತ್ತಾಯಿತು ಸಾಯಂಕಾಲ, ಪಂಡಿತರು ರಾಜವೈದ್ಯರು ಬಂದು ಏಳನೇದು ಇಲ್ಲ ಅಂತಂದರು, ಕತ್ಲಾಯಿತು, ರಾತ್ರಿ ಆಯಿತು, ರಾತ್ರಿ ಆಯಿತು. ಆ ಸಂಕಟದಲ್ಲಿ, ನೋವಿನಲ್ಲಿ, ಹಸುವಿನಲ್ಲಿ, ತೃಷಿ ಏನೂ ಬೇಕಿಲ್ಲ, ಜಗತ್ತು ಶೂನ್ಯ ಆಗಿದೆ, ಏಳು ಮಕ್ಕಳನ್ನು ಕಳ್ಕೊಂಡಿದ್ದಾಳೆ. ಈಗ ಆ ಗಂಡನ ಮುಖ ನೋಡ್ತಾಳೆ, ಅವನು ಕಪ್ಪು ಹಿಡಿದೋಗಿದೆ ಮುಖ, ಕಲಾಹೀನವಾಗಿದೆ. ಇವಳತ್ತೂ ಹತ್ತು 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 ಕರಗಿ ಹೋಗಿದ್ದಾಳೆ, ಹತ್ತು 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 ಕೊರಗಿ ಹೋಗಿದ್ದಾಳೆ, ಹತ್ತು 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 ಸೊರಗಿ ಹೋಗಿದ್ದಾಳೆ, ಮುಖ ಬಾಡು ಹೋಗಿದೆ, ಬತ್ತು ಹೋಗಿದೆ, ಇಬ್ಬರಿಗೂ ಭವಿಷ್ಯ ಇಲ್ಲ, ಕತ್ತಲೋ ಕತ್ತಲು, ಸೆರೆಮನೆ ಒಳಗೆ ಕತ್ತಲು, ಆ ಕೋಣೆ ಒಳಗೆ ಕತ್ತಲು, ಹೊರಗಡೆ ಮಧ್ಯರಾತ್ರಿ ಕತ್ತಲು, ಸುತ್ತಲೂ ಕತ್ತಲು, ಎತ್ತಲೂ ಕತ್ತಲು, ಸುತ್ತಮುತ್ತಲೂ ಕತ್ತಲು, ಆಕಾಶದಲ್ಲಿ ಕಪ್ಪು ಮೋಡಗಳು, ಜಗತ್ತು ಕತ್ತಲು, ಭವಿಷ್ಯ ಕತ್ತಲು, ಎಲ್ಲ ಕತ್ತಲು. ಆ ಮಧ್ಯರಾತ್ರಿಯ ಕತ್ತಲಿನ ಮಧ್ಯರಾತ್ರಿಯಲ್ಲಿ, ಆ ಕತ್ತಲ ಕೋಣೆಯಲ್ಲಿ, ಕತ್ತಲ ಸೆರೆಮನೆಯಲ್ಲಿ, ಕಪ್ಪು ಕತ್ತಲುಗಳಂತೆ ಇರತಕ್ಕಂಥ ಗಂಡ ಹೆಂಡತಿಯರು, ಒಂದಿಷ್ಟು ತೇಜಸ್ಸಿಲ್ಲ, ಒಂದಿಷ್ಟು ಲಕ್ಷಣ ಇಲ್ಲ, ಒಂದಿಷ್ಟು ಪ್ರಾಣ ಇಲ್ಲ, ಒಂದಿಷ್ಟು ತ್ರಾಣ ಇಲ್ಲ, ಒಂದಿಷ್ಟು ಉತ್ಸಾಹ ಇಲ್ಲ, ಒಂದಿಷ್ಟು ಬದುಕಿಲ್ಲ, ಒಂದಿಷ್ಟು ಭವಿಷ್ಯ ಇಲ್ಲ, ಬರೇ ಎರಡು ನೆರಳುಗಳಾಗಿ, ಕಪ್ಪು ನೆರಳುಗಳಾಗಿ ಗಂಡ ಹೆಂಡತಿಯರು ಹತ್ತು 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 ಆ ಕಪ್ಪು ಸೆರೆಮನೆಯ ಕಪ್ಪು ಕೋಣೆಯ ಕಪ್ಪು ಕಿಟಕಿಯ ಆ ಕಪ್ಪು ಸರಳುಗಳನ್ನು ಹಿಡ್ಕೊಂಡು ಆಕಾಶದ ಕಪ್ಪು ಆಕಾಶದ ಕಡೆ ಎಲ್ಲ ಕಪ್ಪಾಗಿದೆ ಬದುಕು ಅಂತ ಶೂನ್ಯವಾಗಿ ನೋಡ್ತಾ ಇದ್ದಾರೆ. ಕಣ್ಣು ಎಲ್ಲ ಬತ್ತೋಗಿದೆ,
ಇದ್ದಕ್ಕಿದ್ದಾಗೆ ಆ ಮಧ್ಯರಾತ್ರಿಯಲ್ಲಿ ಆಕಾಶದಲ್ಲಿ ಜಗತ್ತಿನ ಇತಿಹಾಸದಲ್ಲಿ ಕಂಡಿಲ್ಲದೆ ಇರತಕ್ಕಂಥ ಬೆಳಕನ್ನು ಕಂಡರು, ಸಿಡಿಲನ್ನು ಕೇಳಿದರು, ಬುಡುಗನ್ನು ಕೇಳಿದರು, ವಿಚಿತ್ರ ಆರ್ಭಟವನ್ನು ಕೇಳಿದರು, ಆಕಾಶವೇ ಒಡೆದೋಯ್ತೇನೋ ಅನ್ನತಕ್ಕಂಥ ಶಬ್ದ ಬಂತು. ಆ ಕಡೆ ಭಯದಿಂದ ಬೆಚ್ಚಿ ನೋಡ್ತಾ ಇದ್ದಾರೆ. ಇದ್ದಕ್ಕಿದ್ದಾಗೆ ಬಟ್ಟೆ ಮಧ್ಯೆ ಹರಿದ್ರೆ ಹೇಗೋ ಆಕಾಶ ಹರಿದಿದ್ದನ್ನು ಕಂಡರು. ಆಕಾಶನೇ ಹರಿದೋಯ್ತು. ಹರಿದ ಆಕಾಶದ ಒಳಗಿನಿಂದ ಜಗತ್ತಿನಲ್ಲಿ ಇತಿಹಾಸದಲ್ಲಿ ಕಂಡಿರದೇ ಇರತಕ್ಕಂಥ ಪ್ರಜ್ವಲಿಸ್ತಾ ಇರತಕ್ಕಂಥ ಜಜ್ವಲ್ಯಮಾನವಾಗಿರತಕ್ಕಂಥ ಮಹಾ ತೇಜಸ್ಸಿನ ಅದ್ಭುತವಾಗಿರತಕ್ಕಂಥ ಬೆಳಕೊಂದು ಮಿಂಚಿನ ರೂಪದಲ್ಲಿ ಆಕಾಶ ಹರಿಕೊಂಡು ಈಚೆಗೆ ಬಂತು. ಬಂದ ತಕ್ಷಣದಲ್ಲಿ ಮಹಾ ಮಿಂಚಾಯಿತು, ಅದ್ಭುತ ಮಿಂಚಾಯಿತು, ಕೋಲ್ ಮಿಂಚಾಯಿತು. ಆಕಾಶದಿಂದ ಭೂಮಿವರೆಗೆ ಒಂದು ಕೋಲು ಹರಿಕೊಂಡು ಬಂತೇನೋ ಅನ್ನೋದ್ರ ರೀತಿಯಲ್ಲಿ ಕೋಲು ಮಿಂಚು ಭೂಮಿಗೆ ಬಂತು. ಬಂದು ನೇರವಾಗಿ ಬಂದು ಭಾರತಕ್ಕೆ ಬಂದು ಮಧುರೆಗೆ ಬಂದು ಸೆರೆಮನೆಗೆ ಬಂದು ಸೆರೆಮನೆಯ ಕಿಟಕಿಗೆ ಬಂದು ಅಲ್ಲಿ ನಿಂತಿರತಕ್ಕಂಥ ವಸುದೇವನ ಹಣೆಗೆ ಬಂದು ಆ ಕೋಲು ಮಿಂಚು ಬಡಿತು. ಆ ಹಣೆಯ ಒಳಗಡೆಯಿಂದ ಮೂರ್ಧನ್ಯ ನಾಡಿಯ ಮೂಲಕ ಒಳಗೆ ಒಂದೇ ಕ್ಷಣದಲ್ಲಿ ಅಣು ಅಣುವನ್ನ ಕಣ ಕಣವನ್ನ ಎಲ್ಲ ನಾಳಗಳನ್ನ ಸಂಪೂರ್ಣ ಭೇದಿಸಿಕೊಂಡು ಧಮನಿ ಧಮನಿಯಲ್ಲಿ ಆ ಮಹಾ ತೇಜಸ್ಸು ಆಕಾಶದ ಒಳಗಿನಿಂದ ಬಂದಿರತಕ್ಕಂಥ ಮಹಾ ತೇಜಸ್ಸು ವಸುದೇವನನ್ನು ಪೂರ್ತಿ ಆಕ್ರಮಿಸಿಕೊಳ್ಳಿತು. ಈಗ ಗಂಡನ್ನ ನೋಡ್ತೀಯಾಳೆ, ಕಪ್ಪು ಇದ್ದಲು ತರ, ಕಪ್ಪು ಕಾಡು ಕಪ್ಪಿನ ತರ, ಶೂನ್ಯದ ಶಿಕಾರಿ ತರ ಇದ್ದಂತ ಒಂದು ಕ್ಷಣದಿಂದ ಇದ್ದಂತ ಗಂಡ ಈಗ ಕೋಟಿ ಸೂರ್ಯ ಪ್ರಭೆಯಿಂದ ನಾವು ಮನ್ಮಥನ ಹಾಗೆ ಬೆಳಗುತ್ತಾ ಇದ್ದಾನೆ. ಅರ್ಥ ಆಗ್ಲಿಲ್ಲ ಅವಳಿಗೆ. ಅದೇ ರಾತ್ರಿ ಮಧ್ಯರಾತ್ರಿ ವಸುದೇವ ಮಧ್ಯಾಹ್ನದ ಸೂರ್ಯನ ಹಾಗೆ ವಿಚಿತ್ರ ತೇಜಸ್ಸಿನ ಪ್ರಭೆಯಿಂದ ಸನ್ನಿಧಾನದಿಂದ ಬೆಳಗದ. ಆ ಮಧ್ಯರಾತ್ರಿ ವಸುದೇವನ ದೇಹದ ಒಳಗೆ ಸರಿದು ಬಂದ ಹರಿದು ಬಂದ ಆಕಾಶದಿಂದ ದೇವಲೋಕದಿಂದ ಹರಿದು ಬಂದಿರತಕ್ಕಂಥ ಮಹಾ ಸನ್ನಿಧಾನದ ತೇಜಸ್ಸು ಆ ರಾತ್ರಿ ವಸುದೇವನಿಂದ ದೇವಕಿಗೆ ಅದು ವರ್ಗಾವಣೆ ಆಯಿತು. ಪವಿತ್ರಕ್ಕೆ ಪವಿತ್ರವಾಗಿರತಕ್ಕಂಥ, ಪವನಕ್ಕೆ ಪವನವಾಗಿರತಕ್ಕಂಥ, ಮಂಗಳಕ್ಕೆ ಮಂಗಳವಾಗಿರತಕ್ಕಂಥ, ಕಲ್ಯಾಣಕ್ಕೆ ಕಲ್ಯಾಣವಾಗಿರತಕ್ಕಂಥ, ಜಗತ್ತಿನ ಎಲ್ಲ ಸಿರಿ ಸಂಪದಗಳಿಗೆ ವೈಭವ ವಿಜೃಂಭಣೆಗಳಿಗೆ ಸರ ಸರಸ್ವತವಾಗಿರತಕ್ಕಂಥ ಪರಮಾತ್ಮನ ಪರಮಾದ್ಭುತವಾಗಿರತಕ್ಕಂಥ ತೇಜಸ್ಸು ಆ ರಾತ್ರಿ ವಸುದೇವನಿಂದ ದೇವಕಿನಲ್ಲಿ ಪ್ರವೇಶ ಆಯಿತು. ಸಹಸ್ರ ಮಿಂಚುಗಳು ತನ್ನ ದೇಹದ ಒಳಗೆ ಒಮ್ಮೆಗೆ ಪ್ರವೇಶ ಆಯಿತು ಅಂದರೆ ಏನು ಅನುಭವ ಆಗಬೇಕು? ಆ ಅನುಭವ ದೇವಕಿಗೆ ಆಯ್ತಂತದ್ದು. 1,000 ಮಿಂಚುಗಳು ಒಳಗೆ ಬಂದರೆ ಏನು ಪಲ್ಲಟ ಆಗಬೇಕು? ಅಂಥ ವಿಚಿತ್ರ ದೈವಿಕ ಹೇಳೋಕ್ಕಾಗದೇ ಇರತಕ್ಕಂಥ ಬ್ರಹ್ಮಾನಂದದ ಅನುಭವವನ್ನು ಆ ಮಿಂಚಿನ ಒಳಗಡೆ, ಆ ಬೆಳಕಿನ ಒಳಗಡೆ ಅವಳು ಅನುಭವಿಸ್ತಾ ಇದ್ದಾಳೆ. ಅದುವರೆಗೂ ನೋಡಿದಾನೆ ವಸುದೇವ ಅವಳನ್ನು ನೋಡಿದ್ದ, ಕಂಗಾಲಾಗಿದ್ದ, ಕೊರಗಿ 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 ಹೋಗಿದ್ದಾಳೆ, ಸ್ವರ್ಗ ಹೋಗಿದ್ದಾಳೆ. ಹತ್ತು 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 ಮುಖ ಬಾಡಿ ಬತ್ತಿ ಹೋಗಿದೆ. ಅಂಥ ಮುಖ ಈಗ ಅದೇ ತಾನೇ ಮೂಡು ಬರ್ತಾ ಇರತಕ್ಕಂಥ ಬಂಗಾರದ ಬಣ್ಣದ ಚಂದ್ರ ಹೇಗೆ ಪ್ರಶಾಂತವಾಗಿ ಕಂಗೊಳಿಸ್ತಾ ಇದ್ದಾನೋ ಅಷ್ಟು ಪರಮ ಸುಂದರಿಯಾಗಿ ಪರಮ ತೇಜಸ್ವಿಯಾಗಿ ಹೊಳಿತಾ ಇದ್ದಾಳಂತೆ ದೇವಕಿ. ಒಂದು ಕ್ಷಣದಲ್ಲಿ ನಡೆದು ಹೋಗಿರತಕ್ಕಂಥ ಈ ಅಘಟಿತ ಘಟನೆ ದಂಪತಿಗಳಿಗೆ ವಿಚಿತ್ರವಾಗಿರತಕ್ಕಂಥ ಒಂದು ಸಂತೋಷ ತಂತು. ಪರಮಾತ್ಮ ಮಹಾವಿಷ್ಣು ಜಗತ್ತಿನ ಕಲ್ಯಾಣಕ್ಕಾಗಿ ಪ್ರಪಂಚದ ಉದ್ಧಾರಕ್ಕಾಗಿ ಅವತಾರ ಮಾಡೋದಕ್ಕಾಗಿ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಅನ್ನತಕ್ಕಂಥ ಸುದ್ದಿ ಸಂಗತಿ ಬ್ರಹ್ಮಾದಿ ಸಕಲ ದೇವತೆಗಳಿಗೆ ಕ್ಷಣ ಮಾತ್ರದಲ್ಲಿ ಗೊತ್ತಾಯಿತು. ಅದೆಲ್ಲ ದೇವಾನ ದೇವತೆಗಳು, ಗಂಧರ್ವರು, ಯಕ್ಷರು, ಕಿನ್ನರು, ಕಿಂಪುರುಷರು, ನಾರದರು, ಅಪ್ಸರಿಯರು, ಸಮಸ್ತರು ಬ್ರಹ್ಮದೇವರ ನೇತೃತ್ವದಲ್ಲಿ ಸಾಲ್ಯ ಗಟ್ಟಿಕೊಂಡು ಹರಿದಿರತಕ್ಕಂಥ ಆಕಾಶದ ಒಳಗಿನಿಂದ ನುಗ್ಗಿ ಬಂದು ಮೋಡಗಳ ಪಕ್ಕದಲ್ಲಿ ನಿಂತು ಭೂಮಿಯ ಕಡೆ ನೋಡ್ತಾ ಇದ್ದಾರೆ. ಆಗ ಬ್ರಹ್ಮಾದಿ ದೇವತೆಗಳೆಲ್ಲ ಸಮಸ್ತ ದೇವಾನ ದೇವತೆಗಳು ಎರಡು ಕೈ ಮುಕ್ಕೊಂಡ್ರಂತೆ. ಯಾರಿಗೆ ಕೈ ಮುಗಿದು? ಬ್ರಹ್ಮದೇವರು, ಇಂದ್ರದೇವರು, ರುದ್ರದೇವರು, ವಾಯುದೇವರು, ಅಗ್ನಿದೇವರು, ವರುಣದೇವರು, ಕುಬೇರ, ನಿರುತ, ಸಮಸ್ತ ದೇವಾನ ದೇವತೆಗಳು ಎರಡು ಕೈನಲ್ಲೂ ಕೈ ಮುಕ್ಕೊಂಡು ಕಣ್ಣಲ್ಲಿ ಆನಂದ ಬಾಷ್ಪ ತಂದುಕೊಂಡು ಯಾರಿಗೆ ನಮಸ್ಕಾರ ಮಾಡ್ತಿದ್ದಾರೆ ಅಂತಂದರೆ ಭೂಮಿಯ ಮೇಲೆ ಇರತಕ್ಕಂಥ ಒಬ್ಬ ಸಾಮಾನ್ಯ ಹೆಣ್ಣು ಮಗಳಿಗೆ ನಮಸ್ಕಾರ ಮಾಡ್ತಿದ್ದಾರೆ. ಯಾಕೆ ಅಂದರೆ ಅವಳು ಗರ್ಭವತಿ ಆದಲು ಅದು ಎಂಥ ಗರ್ಭ ಅಂತಂದ್ರೆ ಅವ್ರು ಹೇಳ್ತಿದ್ದಾರೆ. ಪರಮಾತ್ಮ
ಮಗುವಾಗಿ ದೇವಕಿಯ ಗರ್ಭದಲ್ಲಿ ಬಂದಿರತಕ್ಕಂಥ ವಿಚಾರ ಕಂಡ ಬ್ರಹ್ಮಾದಿ ದೇವತೆಗಳು ತಥೋ ಜಗನ್ಮಂಗಳ ಮಚುತಾಂಶಂ ಸಮಾಹಿತಂ ಶೂರಸುತೇನ ದೇವಿ ದಧಾರ ಸರ್ವಾತ್ಮಕ ಆತ್ಮಭೂತಂ ಕಾಷ್ಠಾಯತಾ ನಂದಕರಂ ನಮಸ್ತಃ. ಎಲ್ಲರ ಹೃದಯಗಳನ್ನು, ಮನಸ್ಸುಗಳನ್ನು, ಬುದ್ಧಿಗಳನ್ನು, ಚಿತ್ತಗಳನ್ನು, ಚೈತನ್ಯಗಳನ್ನು, ನರಗಳನ್ನು, ನಾಡಿಗಳನ್ನು ಸಮಗ್ರವಾಗಿ ಸಂಸ್ಕರಣೆಗೊಳಿಸತಕ್ಕಂಥ, ಸಂತೋಷಗೊಳಿಸತಕ್ಕಂಥ, ಬೆಳಗತ್ತಕ್ಕಂತಹ, ಪ್ರಭೆಗಳಿಗೆ ಪ್ರಭೆಯಾಗಿರತಕ್ಕಂಥ, ಪ್ರಭೆಯ ಪ್ರಭಾವವಾಗಿರತಕ್ಕಂಥ, ಪ್ರಭಾವದ ಪ್ರವಾಹವಾಗಿ ಬಂದಿರತಕ್ಕಂತಹ ಆ ಪರಮಾತ್ಮ ದೇವಕಿಯ ಗರ್ಭದಲ್ಲಿ ಬಂದು ಕೂತ್ಕೊಂಡಿರೋದನ್ನು ನೋಡಿರತಕ್ಕಂಥ ಬ್ರಹ್ಮಾದಿ ದೇವತೆಗಳು ಆಕಾಶದಲ್ಲಿ ಬಂದು ಆನಂದ ಬಾಷ್ಪ ತಂದುಕೊಂಡು ಭಯದಿಂದ, ಭಕ್ತಿಯಿಂದ, ಪ್ರೀತಿಯಿಂದ ದೇವಕಿಯ ಗರ್ಭಕ್ಕೆ ಕೈ ಮುಕ್ಕೊಂಡು ಗರ್ಭಸ್ತುತಿಯನ್ನು ಮಾಡ್ತಾ ಇದ್ದಾರೆ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯೈವ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯ ಮತ್ತು ಸತ್ಯನೇತ್ರಂ ಸತ್ಯಾತ್ಮಕಾಂ ತ್ವಾಂ ಶರಣಂ ಪ್ರಪನ್ನಃ. ಸತ್ಯವ್ರತನಾಗಿರತಕ್ಕಂಥ, ಸತ್ಯಪರನಾಗಿರತಕ್ಕಂಥ, ಸತ್ಯವೇದನಾಗಿರತಕ್ಕಂಥ, ಸತ್ಯ ಪ್ರತಿಪಾದ್ಯನಾಗಿರತಕ್ಕಂಥ, ಸತ್ಯವಾಗಿರತಕ್ಕಂಥ, ನಿತ್ಯ ಜಗತ್ತಿನ ಅಸ್ತಿತ್ವಕ್ಕೆ ಕಾರಣನಾಗಿರತಕ್ಕಂಥ, ಸತ್ಯ ಜಗತ್ತಿನ ನಿತ್ಯ ನಿಯಾಮಕನಾಗಿರತಕ್ಕಂಥ, ಸತ್ಯಜ್ಞಾನ ಪ್ರಕಟನಾಗಿರತಕ್ಕಂಥ, ಸತ್ಯ ಸ್ವರೂಪನಾಗಿರತಕ್ಕಂಥ ಸತ್ಯನಾರಾಯಣ, ನೀನು ಸತ್ಯವಾಗಿ ಬಂದು ಇವಳ ಗರ್ಭದಲ್ಲಿ ಕೂತಿದೆಯಲ್ಲ ಸ್ವಾಮಿ, ನಿನಗೆ ಸಾಷ್ಟಾಂಗ ನಮಸ್ಕಾರ. ಆಗ ಹೇಳ್ತಿದ್ದಾರೆ, ಏನೇ ತಾಯಿ ನೀನು, ಇಡೀ ಜಗತ್ತನ್ನು ತನ್ನ ಗರ್ಭದಲ್ಲಿ ಇಟ್ಕೊಂಡಿರತಕ್ಕಂಥವಳನ್ನ ನೀನು ಗರ್ಭದಲ್ಲಿ ಇಟ್ಕೊಂಡಿದ್ದೀಯಲ್ಲ ತಾಯಿ, ನಿನಗೆ ಸಾಷ್ಟಾಂಗ ನಮಸ್ಕಾರ. 14 ಲೋಕಗಳನ್ನು ತನ್ನ ಗರ್ಭದಲ್ಲಿ ಅಡಗಿಸಿಕೊಟ್ಟಿರತಕ್ಕಂಥ ಅವನನ್ನು ಅದು ಹೇಗೆ ನೀನು ಗರ್ಭದಲ್ಲಿ ಇಟ್ಕೊಂಡಿದ್ದೀಯಲ್ಲ ತಾಯಿ, ನಿನಗೆ ನಮಸ್ಕಾರ. ಮತ್ಸ್ಯನಾಗಿ, ಹಯಗ್ರೀವನಾಗಿ, ಕೂರ್ಮನಾಗಿ, ವರಾಹನಾಗಿ, ನರಸಿಂಹನಾಗಿ, ರಾಮನಾಗಿ, ಪರಶುರಾಮನಾಗಿ, ಯಜ್ಞನಾಗಿ, ಕಪಿಲನಾಗಿ, ಅನೇಕ ಅದ್ಭುತ ಅವತಾರಗಳನ್ನು ಎತ್ತಿ ಬಂದು ಜಗತ್ತನ್ನೇ ಅಲ್ಲಾಡಿಸ್ತಾ ಇರತಕ್ಕಂಥ ಈ ಮಹಾಶ್ರೇಷ್ಠ ಮಹಾತ್ಮ ಪರಮಾತ್ಮ ಭೂತಾತ್ಮ ಅಂಥವನನ್ನು ಸತ್ಯ ಜಗತ್ತಿನ ನಿತ್ಯ ನಿಯಾಮಕನಾಗಿರತಕ್ಕಂತಹ, ಕಾಲೋತ್ಪಾದಕನಾಗಿರ್ತಕ್ಕಂಥ, ಕಾಲಮೂರ್ತಿಯಾಗಿರತಕ್ಕಂಥ, ಕಾಲಸ್ವರೂಪನಾಗಿರತಕ್ಕಂತಹ ಈ ಮಹಾಮೂರ್ತಿಯನ್ನು ನಿನ್ನ ಈ ಕಾಲದಲ್ಲಿ ನಿನ್ನ ಗರ್ಭದಲ್ಲಿ ನಡೆಸ್ಕೊಟ್ಟಿದ್ದೀರ ತಾಯಿ, ನಿನಗೆ ಸಾಷ್ಟಾಂಗ ನಮಸ್ಕಾರ. ಏಕಾಯನೋಸೋ ದಿಬಲಸ್ತ್ರೀಮೂಲ ಚತುರ ಸಪಂಚ ಶಿವಶಲಾತ್ಮ ಸಪ್ತತ್ವಗಷ್ಟ ವಿಪೂರ್ಣ ವಾಕ್ಯೋ ದಶಚದೋತ್ಕೋ ಹರಿವೃಕ್ಷ. ಗರ್ಭಸ್ಥಿತಿಯನ್ನು ಹೇಳ್ತಾ ಇದ್ದಾರೆ. ಏಕಾಯನೋಸೋ ದಿಬಲಸ್ತ್ರೀಮೂಲ ಚತುರ ಸಪಂಚ ಶಿವಶಲಾತ್ಮ ಸಪ್ತತ್ವಗಷ್ಟ ವಿಪೂರ್ಣ ವಾಕ್ಯೋ ದಶಚದೋತ್ಕೋ ಹರಿವೃಕ್ಷ. ಅಮ್ಮ ತಾಯಿ, ನಿನ್ನ ಗರ್ಭದಲ್ಲಿ ಕೂತಿರೋದು ಸಾಮಾನ್ಯ ಮಗು ಅಲ್ಲ ಕಣೇ, ಇಡೀ 14 ಲೋಕಗಳನ್ನು ಬೆಳಗಿಸತಕ್ಕಂಥ, ಅರಳಿಸತಕ್ಕಂತಹ ಮಹಾವೃಕ್ಷ, ಜಗದ್ವೃಕ್ಷದ ಬೀಜ ಈಗ ಅಣುವಾಗಿ ಬಂದು ನಿನ್ನ ಗರ್ಭದಲ್ಲಿ ಕೂತಿದೆ ತಾಯಿ, ನಿನಗೆ ಸಾಷ್ಟಾಂಗ ನಮಸ್ಕಾರ. 1-10 ತನಕ ಹರಡಿರತಕ್ಕಂಥ ಸಮಸ್ತ ಜಗತ್ತುಗಳ ಎಲ್ಲ ಸೃಷ್ಟಿಕರ್ತನನ್ನು ನಾನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ಕೂತ್ಕೊಂಡಿದ್ದೀರ ತಾಯಿ, ನಿನಗೆ ನಮಸ್ಕಾರ. ಅಪ್ಪ ಏನೋ ನೀನು, ಜಗತ್ತೆಲ್ಲ ನಿನ್ನ ಸೃಷ್ಟಿಕಣೋ, ನಿನ್ನ ಲೀಲೆ ಏನು, ನಿನ್ನ ಮಹತಿ ಏನು, ನಿನ್ನ ವಿಭೂತಿ ಏನು, ಯಾಕೆ ಬಂದು ಭೂಲೋಕದಲ್ಲಿರತಕ್ಕಂಥ ಸಾಮಾನ್ಯ ಹೆಣ್ಣುಮಗು ದೇವಕಿಯ ಗರ್ಭದಲ್ಲಿ ಬಚ್ಚಿಟ್ಕೊಂಡು ಕೂತಿದ್ದೀಯೋ ನೀನು, ಏನಪ್ಪ ಲೀಲೆ, ಏನಪ್ಪ ನಾಟಕ, ಪ್ರಪಂಚದ 14 ಲೋಕದಲ್ಲಿರತಕ್ಕಂಥ ಎಲ್ಲರೂ ಎಲ್ಲವೂ ಯಾವಾಗಲೂ ನಿನ್ನ ನಿಯಂತ್ರಣಕ್ಕೆ ಒಳಪಟ್ಟಿರತಕ್ಕಂಥದ್ದು, ಈಗ ನೀನು ಒಬ್ಬ ತಾಯಿಯ ನಿಯಂತ್ರಣದ ಒಳಗೆ ಗರ್ಭದಲ್ಲಿ ಅಡ್ಕೊಟ್ಟಿರ್ತಕ್ಕಂಥ ಮಗುವಾಗಿ ಬಂದು ಕೂತಿದ್ದೀಯಲ್ಲೋ, ಅದಿನ್ನೆಂಥ ಪವಿತ್ರ ಗರ್ಭ ಇರಬೇಕು, ಆ ಗರ್ಭಕ್ಕೆ ನಾನು ನಮಸ್ಕಾರ. ಗೊತ್ತಿರೋರಿಗೆ ಮಾತ್ರ ನಿನ್ನ ಮಹಿಮೆ ಗೊತ್ತು ಕಣೋ, ನೀನು ಯಾಕೆ ಬರ್ತಾ ಇದ್ದೀಯ ಅಂತ ನಮ್ಗೆ ಅರ್ಥ ಆಗ್ತಾ ಇದೆ. ಮತ್ತೊಮ್ಮೆ ಜಗದೋದ್ಧಾರನಾಗಿ, ಜಗತ್ತಿನ ಉದ್ಧಾರಕನಾಗಿ ನೀನು ಬರ್ತಾ ಇದೆಯಾ? ಬೇಕಾದಷ್ಟು ಅವತಾರ ಎತ್ತು ಬಂದು, ಕೂರ್ಮನಾಗಿ ಬಂದು, ವರಾಹನಾಗಿ ಬಂದು, ಮತ್ಸ್ಯನಾಗಿ ಬಂದು, ಹಯಗ್ರೀವನಾಗಿ ಬಂದು, ವರಾಹನಾಗಿ ಬಂದು, ನರಸಿಂಹನಾಗಿ ಬಂದು, ಪರಶುರಾಮನಾಗಿ ಬಂದು, ರಾಮನಾಗಿ ಬಂದು, ಆದರೆ ಈಗ ಲೋಕೋದ್ಧಾರವನ್ನು ಈ ಕಾಲದಲ್ಲಿ ಮಾಡೋದಕ್ಕೆ ಪೂರ್ಣಾವತಾರಿಯಾಗಿ ಬರ್ತಾ ಇದ್ದೀಯ ನೀನು, ಪೂರ್ಣಾವತಾರಿಯಾಗಿ ಬರ್ತಾ ಇದ್ದೀಯಾ ಅಮ್ಮ ದೇವಕಿ? ಜಗತ್ತಿನ ಮಂಗಳದ ಅಂಗಳದ ಮುಂಬಳಕನ್ನು ನಿನ್ನ ಗರ್ಭದ ಒಳಗೆ ಹೊತ್ತಿದೆಯಲ್ಲೇ, ಈ ಗರ್ಭ ಮಹಾಗರ್ಭ, ಈ ಗರ್ಭ ಪವಿತ್ರ ಗರ್ಭ, ಈ ಗರ್ಭ ಮಂಗಳ ಗರ್ಭ, ಈ ಗರ್ಭ ಪಾವನ ಗರ್ಭ, ಈ ಗರ್ಭಕ್ಕೆ ಸಮಸ್ತ ದೇವಾನ ದೇವತೆಗಳಾದ ನಮ್ಮ ಸಾಷ್ಟಾಂಗ ನಮಸ್ಕಾರ. ಇದನ್ನೇ ತದೋ ಜಗನ್ಮಂಗಳ ಮಚಿತಾಂಶಂ ಸಮಾಹಿತಂ ಶೂರಸುತೇನ ದೇವಿ ದಧಾರ ಸರ್ವಾತ್ಮಕ ಆತ್ಮಭೂತಂ ಕಾಷ್ಠಾಯತ ಆನಂದಕರಂ ನಮಸ್ತಃ. ಇಡೀ ಈ ಒಂದು ಗರ್ಭಸ್ತುತಿಯನ್ನು ಪುರಂದರದಾಸರು ಕನ್ನಡದಲ್ಲಿ ಹಾಡು ಮಾಡಿದ್ದಾರೆ. ಯಾವ ಮನೆತನದಲ್ಲಿ, ಯಾವ ಗರ್ಭದಲ್ಲಿ ಕೃಷ್ಣ ಪರಮಾತ್ಮ ಒಳ್ಳೆ ಮಗು ಬರುತ್ತೋ ಆ ಮನೆತನಕ್ಕೆ, ಬರೀ ತಾಯಿಗಲ್ಲ ಇಡೀ ಮನೆತನಕ್ಕೆ ಜಯ
ವಿಜಯ ದಿಗ್ವಿಜಯ. ಜೈವದ ಜೈವದ ಈ ಮನ ತನಕ, ಜೈವದ ಜೈವದ ಈ ಮನ ತನಕ, ಬುಡು 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 ಮನಸಂಶೈವ ಶುಕನೆಂದಕ್ಕಿ ಹೇಳುತ್ತದಪ್ಪ. ಜಗುವೆಂಬೋ ಗಿಡ ಹುಟ್ಟೈ ತಣ್ಣ, ಹಣ್ಣುಗಳೆರಡು ಐದಾವಪ್ಪ, ಮೂರು ಬುಡದ ಗಿಡಕೇಳಣ್ಣ, ಹಣ್ಣಿನ ಒಳಗೆ ನಾಲ್ಕು ರಸವು ಐದು ದೊಡ್ಡ ಅರೆ ಕಾಣಪ್ಪ, ಆರು ಬಗೆಯ ಸ್ವರೂಪ ಕೇಳು, ಏಳು ಬಗೆಯ ತಗುಟುಂಟಣ್ಣ, ಸಣ್ಣ ಗರಿಗಳು ಎಂಟೇ ಇದಾವೆ, ಆಕ್ಷವು ಇದಕ್ಕೆ ಒಂಬತ್ತೈತೆ, ಎಲೆಗಳು ಹೊತ್ತು ಐದಾವಪ್ಪ, ಒಂದೇ ಹಕ್ಕಿ ಹಂತಿಂದೈತೆ, ಮತ್ತೊಂದಕ್ಕಿ ನೋಡುತ್ತದಪ್ಪ, ಹಂಚಿಂದಕ್ಕಿ ಬಡವಾಗೈತೆ, ತಿನ್ನದ ಹಕ್ಕಿ ಬಲಿತೈ ತಣ್ಣ, ಸುಳ್ಳಲ್ಲ ನೀ ಕೇಳು ತಮ್ಮ, ದಾಸಪರ್ಣದ ಶ್ರುತಿಯಲ್ಲೈತೆ, ಒಂದೇ ಕುಲದ ಹಕ್ಕಲ್ಲಣ್ಣ, ಒಂದೇ ಕುಲವು ತಿಳಿಯಲು ಬೇಡ, ತಿಳಿದರೆ ನಿನಗೆ ಕೇಡಾದೀತು, ಹಳೆ ವಸ್ತ್ರ ಬಿಸಾಡಣ್ಣ, ಹೊಸ ವಸ್ತ್ರವ ದೇವರು ಕೊಟ್ಟಾಣು, ಅಕ್ಕಿಯ ರಸ ಆಡಿದ ಮಾತು ಉತ್ತಮ ಮಾರ್ಗವ ಹಿಡಿಯೋ ತಮ್ಮ, ಮಾರ್ಗವ ಕಟ್ಟಿ ಸುರಿಯುತ್ತಾರೆ ಗಿರಿದುರ್ಗಗಳು ಐದಾವಪ್ಪ, ಮಾರನೆಂಬ ಕಳ್ಳ ಐದಾನಪ್ಪ, ಸಮೀರನಾದ್ರೆ ಹೊಂಟೋಯ್ತಾನೆ, ಪುರಂದ್ರನಾದ್ರೆ ಬಿಡುವನಲ್ಲ, ಸುರಜೇಷ್ಠನ ಸಂಗತಿ ಹಿಡಿಯೋ ತಮ್ಮ, ಕಣ್ಣು ಮೂಗಿವಿ ನಾಲಿಗೆಯಪ್ಪ, ಒಂದೊಂದೊಬ್ಬರ ಕೊಂದಾವಣ್ಣ, ಕುರಂಗ ಮತಂಗ ಪತಂಗ ಕೇಳು, ಮೃಂಗಾಮೀನ ಹತವಾದವಣ್ಣ, ದಾನ ಭಕ್ತಿ ಎಂಬ ಮಾರ್ಗವು ಎರಡು, ದೊಡ್ಡ ಮಾರ್ಗವ ಹಿಡಿಬೇಕಣ್ಣ, ದೊಡ್ಡ ಸಂಗತಿ ಬರುವ ತನಕ ಎರಡೂ ಮನೆಯಲ್ಲಿ ಇರಬೇಕಣ್ಣ, ದಾನದ ಕೈಯ ತೋರಿಸಬೇಕು, ಅದರಿಂದ ನದಿಯ ದಾಡುತ್ತೀಯಪ್ಪ, ನಿನ್ನೆ ಯೋಗ್ಯತೆ ತಿಳಿದ ಮೇಲೆ ಪುರಂದ್ರ ವಿಟ್ಟ ಸ್ಥಳ ಕೊಟ್ಟಾನು, ಜೈವದ ಜೈವದ ಈ ಮನ ತನಕ, ಬುಡು 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 ಮನಸಂ ಶಿವ ಶುಕನೆಂದಕ್ಕಿ ಏರುತ್ತದಪ್ಪ, ಜೈವಂಬೋಗಿ ಹುಟ್ಟೈದಣ್ಣ, ಹಣ್ಣುಗಳೆರಡು ಐದಾವಪ್ಪ, ಮೂರು ಬಿಡದ ಗಿಡಕೇಳಣ್ಣ, ಹಣ್ಣಿನ ಒಳಗೆ ನಾಲ್ಕು ರಸವು ಐದು ದೊಡ್ಡ ಅರೆ ಕಾಣಪ್ಪ, ಆರು ಬಗೆಯ ಸ್ವರೂಪ ಕೇಳು, ಏಳು ಬಗೆಯ ತಗುಟುಂಡಣ್ಣ, ಸಣ್ಣ ಗರಿಗಳು ಎಂಟೇ ಇದ್ದಾವೆ, ಅಕ್ಷವು ಇದಕ್ಕೆ ಒಂಬತ್ತೈತೆ, ಎಲೆಗಳು ಹೊತ್ತು ಐದಾವಪ್ಪ. ಏಕಾಯನ ಸೌದಿಬರಸ್ತ್ರೀ ಮೂಲ ಇಡೀ ಗರ್ಭಸ್ತುತಿಯನ್ನು ಪುರಂದರದಾಸರು ಹೇಳ್ತಾ, ಯಾವ ತಾಯಿಯ ಗರ್ಭದಲ್ಲಿ ಒಂದು ಒಳ್ಳೆ ಮಗು ಬಂದು ಸತ್ಸಂತಾನ ಈ ಜಗತ್ತಿಗೆ ಬರುತ್ತೋ ಆ ಮಗುಗೆ ಆ ತಾಯಿಗೆ ಆ ತಂದೆಗೆ ಮಾತ್ರ ಯಶಸ್ಸಲ್ಲ, ಇಡೀ ಮನೆತನಕ್ಕೆ ಜಯ ಆಗುತ್ತೆ, 21 ಕುಲಕೋಟಿ ಉದ್ಧಾರ ಆಗುತ್ತೆ. ನನಗೆ ತುಂಬ ಸಂತೋಷ ಆಗ್ತಾ ಇರೋದೇನು ಅಂತಂದರೆ, ಇಂಥ ಒಂದು ಒಳ್ಳೆ ವಿಚಾರದ ಅದ್ಭುತವಾಗಿರತಕ್ಕಂತಹ ಪರಮ ಮಂಗಳಕರವಾಗಿರತಕ್ಕಂತಹ ಧರ್ಮಸ್ವರೂಪ ವೈಶಿಷ್ಟ್ಯಗಳನ್ನು ಭಾಗವತ ತುಂಬಿಕೊಂಡಿದೆ. ಭಾಗವತದ ಗರ್ಭ ತುಂಬ ಗರ್ಭಸ್ತುತಿಯ ವಿಚಾರವೇ ಇರೋದು. ಇದನ್ನು ತಮ್ಮ ಸೊಸೆ ಗರ್ಭವತಿ ಆದಾಗ ಹೇಳಿಸ್ಬೇಕು ಅನ್ನತಕ್ಕಂಥ ಒಂದು ಕಲ್ಪನೆ, ಪರಿಕಲ್ಪನೆ, ಪರಿಭಾವನೆ, ಒಳ್ಳೆ ಸದ್ಭಾವನೆ ಅವ್ರ ಮನಸ್ಸಿಗೆ ಬಂದು ಶಾರದಾ ಶ್ರೀಧರವರು ಬಂದ ತಕ್ಷಣವೇ ಸಂಪರ್ಕ ಮಾಡಿ ವ್ಯವಸ್ಥೆ ಮಾಡಿ ಅದಿಷ್ಟು ಜನ ಕೇಳುವಂಥ ಒಂದು ವ್ಯವಸ್ಥೆ ಮಾಡಿಕೊಟ್ರಲ್ಲ, ಅವ್ರಿಗೆ ನನ್ನ ನಮಸ್ಕಾರ. ಯಾವ ಗರ್ಭಿಣಿಯ ಗರ್ಭದಲ್ಲಿ ಎಂಥ ಮಗು ಬರಲಿ, 9 ಹಾಗೇ ಆಗುತ್ತೆ, ಕಾಲ ಯಾರಿಗೂ ನಿಲ್ಲೋದಿಲ್ಲ, ಕಾಲಚಕ್ರವನ್ನು ನಿಲ್ಲಿಸೋಕ್ಕೆ ಎಂಥ ವೀರ ನಿಂದ ಸಾಧ್ಯ ಇಲ್ಲ, ಕಾಲಚಕ್ರ ಉರುಳಿತೋ, ಮಂಗಳ ಮುಹೂರ್ತ ಸನ್ನಿಹಿತ ಆಯಿತು, ಈಗ ಪರಮಾತ್ಮ ಆ ನಡುರಾತ್ರಿಯಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಅಷ್ಟಮಿಯ ನಡುರಾತ್ರಿಯಲ್ಲಿ ಬರ್ತಾನೆ ಅಂತ ಗೊತ್ತಾಯಿತು, ಗ್ರಹಗಳೆಲ್ಲ ಕುಣಿಯೋಕ್ಕೆ ಪ್ರಾರಂಭ ಮಾಡಿದ್ವಂತೆ, ನಕ್ಷತ್ರಗಳೆಲ್ಲ ಬೆಳಗಕ್ಕೆ ಪ್ರಾರಂಭ ಮಾಡಿದ್ವು, ಗ್ರಹ ನಕ್ಷತ್ರಗಳು ತಮ್ಮ ತಮ್ಮ ಶುಭಸ್ಥಾನ ಪವಿತ್ರ ಸ್ಥಾನಗಳಿಗೆ ಸೇರಿಕೊಂಡ್ವು, ರೋಹಿಣಿ ನಕ್ಷತ್ರ ಅಂತೂ ಆಕಾಶದ ತುಂಬ ನರ್ತನ ಮಾಡ್ತೀಯಂತೆ ಸಂಭ್ರಮದಿಂದ, ಯಾಕೆ ಅಂದರೆ ಕೃಷ್ಣನ ಜನ್ಮ ನಕ್ಷತ್ರ ನನ್ನ ನಕ್ಷತ್ರ ಆಗ್ತಾ ಇದೆಯಲ್ಲ ಅಂತ ರೋಹಿಣಿಗೆ ಆನಂದ ಆನಂದ ಮತ್ತು ಪರಮಾನಂದ, 10 ದಿಕ್ಕುಗಳು ಹೊತ್ತುಕೊಂಡು ಉರಿತಾ ಇದೆಯಂತೆ, ಕಾಂತಿಯಿಂದ ಬೆಳಗುತ್ತಾ ತೇಜಸ್ಸು, ಅಂಥ ತೇಜಸ್ಸನ್ನು ದಿಗ್ದೇವತೆಗಳು ಕೂಡ ನೋಡ್ತಿರ್ಲಿಲ್ಲ, 10 ದಿಕ್ಕುಗಳು ಹೇಗೆ ಕಾಂತಿಯಿಂದ ಪ್ರಜ್ವಲಿಸ್ತಾ ಇದೆ ದಿಗ್ದೇವತೆಗಳು ಕೂಡ ನೋಡಿರಲಿಲ್ಲ, ಹಾಗೆ ಕಾಂತಿಯಿಂದ ತೇಜಸ್ಸಿನಿಂದ 10 ದಿಕ್ಕುಗಳು ಬೆಳಗ್ತಾ ಇದೆ, ಆಕಾಶ ಎಷ್ಟು ಸ್ವಚ್ಛ, ಎಷ್ಟು ಶುಭ್ರ, ಎಷ್ಟು ನಿರ್ಮಲ ಅಂತಂದರೆ ಸ್ಪಾಟ್ಲೆಸ್ ಸ್ಕೈ ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟರಿ ಆಫ್ ದಿ ಯೂನಿವರ್ಸ್, ಆಕಾಶ ಕಡು ನಿರ್ಮಲವಾಗಿರತಕ್ಕಂಥ ಆಕಾಶ, ಇಡೀ ಪ್ರಪಂಚದಲ್ಲಿ ಹರಿತಾ ಇರತಕ್ಕಂಥ ಎಲ್ಲ ಜರಿಗಳು, ಎಲ್ಲ ತೊರೆಗಳು, ಎಲ್ಲ ನದಿಗಳ ನೀರು ತಿಳೀ ಆಯ್ತಂತೆ, ತಿಳಿಯಾಗಿರತಕ್ಕಂಥ ನೀರು, ಸ್ವಚ್ಛವಾಗಿರತಕ್ಕಂಥ ನೀರು, ಪ್ರತಿಯೊಂದು ಜಗತ್ತಿನ ಪ್ರತಿಯೊಂದು ಅರಣ್ಯಗಳಲ್ಲಿ, ಪ್ರತಿ ಕಾಡುಗಳಲ್ಲಿ ಇರತಕ್ಕಂಥ ಗಿಡಗಳು, ಮಳ್ಳಿಗಳು, ವೃಕ್ಷಗಳು, ಲತೆಗಳು, ಪೊದೆಗಳು ಎಲ್ಲವೂ ಕೂಡ ಅರ್ಧ ರಾತ್ರಿಯಲ್ಲಿ ಹಸಿರು 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 ಹಸಿರನ್ನು ತುಂಬಿಕೊಂಡು ಹಸಿ ಹಸಿರು ಅದು ಹಸಿರು ಹೂರಾಜಿಗಳಾದವು, ಪ್ರತಿ ಗಿಡಗಳಿಂದ ಪ್ರತಿ ವೃಕ್ಷಗಳಿಂದ ಹೂವುಗಳು ತಾನೇ ಅರಳಿಕೊಂಡು ಮಧ್ಯರಾತ್ರಿಯಲ್ಲಿ, ಕಾಯಿಗಳು ಹಣ್ಣುಗಳಾದವು, ಫಲಪುಷ್ಪಗಳು ತುಂಬಿ ತುಂಬಿತಾ ಇದ್ವು, ಹಿತವಾಗಿರತಕ್ಕಂಥ ತಂಗಾಳಿ ಇಡೀ ಜಗತ್ತಿನಲ್ಲಿ ಬೀಸ್ತಾ ಇದೆ, ಮೃದು ಮಧುರವಾಗಿರತಕ್ಕಂಥ ಮಧು ಮಧುರವಾಗಿರತಕ್ಕಂಥ ಮಂದ ಮಾರುತ ಜಗತ್ತಿನಲ್ಲಿ ಎಲ್ಲ ಕಡೆ ಬೀಸ್ತಾ ಇದೆ, ವಾಯುದೇವರಿಗೆ ಆನಂದ ಆನಂದ ವಿಶೇಷ ಆನಂದ ಆಗಿ ಮಂದ ಮಂದವಾಗಿ ಮಂದ ಮಂದಾರವಾಗಿ ಮಂದ ಮಾರುತನಾಗಿ ಎಲ್ಲ ಕಡೆ ಹರಡಿಕೊಳ್ತಾ ಇದ್ದಾನಂತೆ. ಕೃಷ್ಣ ಪಕ್ಷ ಅಷ್ಟಮಿ
ನಡುರಾತ್ರಿ ಚಂದ್ರ ಹೇಗೆ ಬರ್ತಿದ್ದಾನೆ ಅಂದರೆ ನನ್ನ ವಂಶದಲ್ಲಿ ಈ ಪರಮಾತ್ಮ ಆವಿರ್ಭವಿಸ್ತಾನೆ ಅನ್ನೋ ಸಂತೋಷಕ್ಕೆ ಆನಂದಕ್ಕೆ ಅದು ಎಷ್ಟು ಅಗಲ ಆಗಿದ್ದಾನೆ ಅಂತಂದರೆ ಚಂದ್ರನ ಬೆಳದಿಂಗಳನ್ನು ಆ ರೀತಿಯಾಗಿ ಋಷಿ ಮುನಿಗಳು ಯಾವ ಕಾಡಿನಲ್ಲೂ ಕಂಡಿರಲಿಲ್ಲ ಕೇಳಿರಲಿಲ್ಲ. ಚಂದ್ರನ ಬೆಳದಿಂಗಳಲ್ಲಿ ಬೆಳದಿಂಗಳ ಸ್ನಾನ ಮಾಡೋದಕ್ಕಾಗಿ ಎಲ್ಲ ಋಷಿ ಮುನಿಗಳು ಎದ್ದು ಓಡಿ ಬಂದರು. ಹಾಗೆ ಚಂದ್ರ ಅರಳಿಕೊಂಡ ಪಲ್ಲವಿಸಿದ ಮತ್ತು ಎಲ್ಲ ಸಮುದ್ರಗಳು ಉಕ್ಕೇರ್ತಾ ಇದೆಯಂತೆ, ಭೋರ್ಗರಿತಾ ಇದೆಯಂತೆ, ಸಂತೋಷಕ್ಕೆ ಕುಪ್ಪಳಿಸ್ತಾ ಇವೆ, ಕುಣಿತಾ ಇವೆ, ಭೋರ್ಗರಿತಾ ಇವೆ ಎಲ್ಲ ಸಮುದ್ರಗಳು. ಎಲ್ಲ ಕಾಡುಗಳ ಎಲ್ಲ ಮರಗಳಿಂದ, ಎಲ್ಲ ಗಿಡಗಳಿಂದ, ಲತೆಗಳಿಂದ, ಅರಳಿರತಕ್ಕಂಥ ಹೂವುಗಳಿಂದ ಘಮ 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 ಸುಗಂಧ ಸುವಾಸನೆ ಹರಡಿ ಇಡೀ ಜಗತ್ತು ಸುಗಂಧಮಯವಾಗಿದೆ, ಸುವಾಸನೀಯಮಯವಾಗಿದೆ. ಆವತ್ತು ರಾತ್ರಿ ಆ ಬೆಳದಿಂಗಳಿಂದ ಆಹ್ಲಾದ, ಬೆಳದಿಂಗಳಿಂದ ಆಪ್ಯಾಯಕ್ಕೆ ಜಗತ್ತಿನ ಎಲ್ಲ ಸಜ್ಜನರು ಮೊಟ್ಟ ಮೊದಲ ಬಾರಿಗೆ ಬೆಳದಿಂಗಳ ಸ್ನಾನವನ್ನು ಮಾಡ್ತಾ ಇದ್ದಾರಂತೆ. ಆ ಬೆಳದಿಂಗಳು ಸ್ನಾನ ಆಗಿ ಹೋಗ್ತಾ ಇದೆ ಋಷಿ ಮನೆಗಳಿಗೆ. 12 ಗಂಟೆಗೆ ಋಷಿ ಮನೆಗಳೆಲ್ಲ ಗೊತ್ತಿಲ್ಲ, ತಮಗೆ ಗೊತ್ತಿಲ್ಲದಾಗ ಆ ಒಂದು ಚಂದ್ರ ಸುಗಂಧದ ಸುವಾಸನೆಯ ಚಂದನದ ಪರಿಮಳದಲ್ಲಿ ಆಸ್ವಾದನೆ ಮಾಡ್ತಾ ಚಂದ್ರನ ಬೆಳದಿಂಗಳನ್ನು ಸ್ನಾನವನ್ನು ಮಾಡ್ತಾ ಆ ಮಹಿತಹಿತಕರವಾಗಿರತಕ್ಕಂಥ ಆ ಮಂದ ಮಾರುತನನ್ನು ಆಸ್ವಾದನೆ ಮಾಡ್ತಾ ಅದು ಹೇಗೆ ಬಂದರೂ ತಮಗೆ ಗೊತ್ತಿಲ್ಲ, ಎಲ್ಲ ಪರ್ಣಕುಟಿಗಳ ಒಳಗಡೆ ಹೋದರು, ಜಪಗಳನ್ನು ತಪಗಳನ್ನು ಪ್ರಾರಂಭ ಮಾಡಿದರು, ಅನುಷ್ಠಾನಗಳನ್ನು ಪ್ರಾರಂಭ ಮಾಡಿದರು, ಅಗ್ನಿಹೋತ್ರವನ್ನು ಆಚರಣೆ ಮಾಡ್ತಾ ಇದ್ದಾರೆ, ಹವನ ಹೋಮಗಳ ಪ್ರಾರಂಭ ಆಯಿತು, ಯಜ್ಞಿಯಾಗ ರಾತ್ರಿ 12 ಗಂಟೆಗೆ ಎಲ್ಲ ಕಾಡುಗಳಲ್ಲಿ, ಎಲ್ಲ ಪರ್ಣಕುಟಿಗಳಲ್ಲಿ, ಎಲ್ಲ ಆಶ್ರಮಗಳಲ್ಲಿ, ಎಲ್ಲ ಗುರುಕುಲಗಳಲ್ಲಿ ಹವನಗಳು, ಹೋಮಗಳು, ಯಜ್ಞಗಳು, ಯಾಗಗಳು, ಜಪಗಳು, ತಪಗಳು, ಅನುಷ್ಠಾನಗಳು ಎಲ್ಲ ಕಡೆ ಅಗ್ನಿಹೋತ್ರ ನಡೀತಾ ಇದೆ ಮಧ್ಯರಾತ್ರಿಯಲ್ಲಿ. ಮಧ್ಯರಾತ್ರಿಯ 12 ಗಂಟೆಗೆ ಎಲ್ಲ ಕಾಡುಗಳ ಎಲ್ಲ ಮರಗಳ ಮೇಲಿಂದ ಮಲಗಿರತಕ್ಕಂಥ ಪಕ್ಷಿಗಳು, ಹಕ್ಕಿಗಳು, ಕೋಗಿಲೆಗಳು ಎದ್ದು ಕುಹೂರವನ್ನು ಅರ್ಧರಾತ್ರಿಯಲ್ಲಿ ಇಂಚರ ಮಾಡ್ತಾ ಇವೆ. ಹಕ್ಕಿಗಳು ಇಂಪಾಗಿ ಗಾನವನ್ನು ಹಾಡ್ತಾ ಇವೆ. ಇಡೀ ಜಗತ್ತಿನಲ್ಲಿ ಸಜ್ಜನರ, ಸಾತ್ವಿಕರ, ಋಷಿಮುನಿಗಳ ಎಲ್ಲ ಸಭ್ಯರ ಮನಸ್ಸುಗಳು ಆನಂದದ ಲಹರಿಯಲ್ಲಿ ತಲ್ಲೀನವಾಗಿವೆ. ಯಾವುದೋ ಒಂದು ಆನಂದ, ದೈವಿಕ ಆನಂದ, ಅಲೌಕಿಕ ಆನಂದ, ಬ್ಲಿಸ್ಫುಲ್ ಹ್ಯಾಪಿನೆಸ್, ಡಿವೈನ್ ಹ್ಯಾಪಿನೆಸ್, ಈ ಅಲೌಕಿಕ ದೈವಿಕ ಆನಂದದ ಲಹರಿ ಇಡೀ ಬ್ರಹ್ಮಾಂಡದಲ್ಲಿ ಅಲ್ಲೇ ಅಲ್ಲಿಯಾಗಿ ಹರಡ್ತಾ ಇದೆ, ಹಬ್ಬುತ್ತಾ ಇದೆ, ವ್ಯಾಪಿಸಿಕೊಳ್ಳುತ್ತಾ ಇದೆ. ಸಜ್ಜನರು ಸವಿತಾ ಇದ್ದಾರೆ ಅದನ್ನು. ಈಗ ಸರಿಯಾಗಿ 12 ಗಂಟೆ, ರಾತ್ರಿ 12 ಗಂಟೆ, ಯಾವ ಆಕಾಶ 9 ತಿಂಗಳ ಹಿಂದೆ ಹರಿದಿತ್ತು ಅದೇ ಆಕಾಶ ಮಧ್ಯ ಹರಿಕೊಳ್ಳುತ್ತು. ಒಳಗಡೆಯಿಂದ ಸಮಸ್ತ ದೇವಾನುದೇವತೆಗಳು ಬಂದು ಆಕಾಶ ಜಗತ್ತಿನಲ್ಲಿ ಎಲ್ರಿಗೂ ಕಾಣೋ ಹಾಗೆ ಬಾನಂಗಳದಲ್ಲಿ ನಿಂತರು. ದೇವದುಂದುಬಿ 12 ಗಂಟೆಗೆ ಮುಳುಗಿತು. ಸಕಲ ದೇವತೆಗಳು ಪುಷ್ಪವೃಷ್ಟಿಯನ್ನು ಕರೆಸ್ತಾ ಇದ್ದಾರೆ, ಕಿನ್ನರರು ಹಾಡ್ತಾ ಇದ್ದಾರೆ, ಹಕ್ಕಿಗಳು ನರ್ತನ ಮಾಡ್ತಾ ಇದೆ ಅವರ ಹಾಡಿಗೆ, ಅಪ್ಸರಿಯರು ನರ್ತನ ಮಾಡ್ತಿದ್ದಾರೆ, ಹೂಮಳೆ ಆಕಾಶದಿಂದ ಕರಿತಾ ಇದ್ದಾರೆ. ಎಲ್ಲ ಋಷಿ ಮನೆಗಳು ಎದ್ದು ನಿಂತರು ಆ ಪೂರ್ಣ ಕುಂಭಕ್ಕೆ, ಅದು ಯಜ್ಞಕುಂಡದ ಮುಂಭಾಗದಲ್ಲಿ ನಿಂತು ಸ್ವಸ್ತಿ ವಾಚನವನ್ನು ಮಾಡ್ತಾ ಇದ್ದಾರೆ, ಆಶೀರ್ವಾದ ಮಂತ್ರವನ್ನು ಮಾಡ್ತಿದ್ದಾರೆ. ಸಮಸ್ತ ಸಪ್ತರ್ಷಿಗಳು, ದೇವರ್ಷಿಗಳು, ಬ್ರಹ್ಮರ್ಷಿಗಳು, ರಾಜರ್ಷಿಗಳು ಮಧ್ಯರಾತ್ರಿಯಲ್ಲಿ ಕೃಷ್ಣ ಬಂದ ಸಂಭ್ರಮಕ್ಕೆ ಜಗತ್ತಿಗೆ ಕಲ್ಯಾಣವಾಗಲಿ, ಜಗತ್ತಿಗೆ ಮಂಗಳವಾಗಲಿ, ಜಗತ್ತು ಪಾವನವಾಯಿತು ಅಂತ ಹರಿಸ್ತಾ ಇದ್ದಾರೆ. ಇಡೀ ಜಗತ್ತಿನ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅನಿರ್ವಚನೀಯವಾಗಿರತಕ್ಕಂಥ, ಅಗೋಚರವಾಗಿರತಕ್ಕಂಥ ದೈವಿಕ ಆನಂದ, ಅಲೌಕಿಕ ಸಂತೋಷ, ಸಂಭ್ರಮ ತುಂಬಿ ತುಳುಕತಾ ಇದೆ, ಹರಡ್ತಾ ಇದೆ. ಇಂಥ ಅಪೂರ್ವವಾಗಿರತಕ್ಕಂಥ ಮಧ್ಯರಾತ್ರಿಯಲ್ಲಿ ಆನಂದಮಯನಾಗಿರತಕ್ಕಂಥ, ಲೋಕ ವಿಲಕ್ಷಣನಾಗಿರತಕ್ಕಂಥ, ಮಹಾದ್ಭುತನಾಗಿರತಕ್ಕಂಥ, ಆಶ್ಚರ್ಯಕರನಾಗಿರತಕ್ಕಂಥ ಕೃಷ್ಣ ದೇವಕಿಯ ಗರ್ಭದಿಂದ ಹೇಗೆ ಬಂದ ಅಂತನ್ನೋದನ್ನು ಹೇಳ್ತಿದ್ದಾರೆ. ಮಹದ್ಭುತವಾಗಿ ಬಂದನಂತೆ. ತಮದ್ಭುತಂ ಬಾಲಕ ಮಂಬುಜೇಕ್ಷಣಂ ಚತುರ್ಭುಜಂ ಶಂಕಗದಾದ್ಯುತಾಯುಧಂ ಶ್ರೀವತ್ಸ ಲಕ್ಷ್ಮಂಗಲ ಶೋಭಿಕೌಸ್ತವಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ ಮಹಾರ್ಹ ವೈಡೂರ್ಯ ಕಿರೀಟ ಕುಂಡಲ ತುಷಾ ಪರಿಶಕ್ತ ಸಹಸ್ರ ಕುಂತಲಂ ಉದ್ಧಾಮ ಕಂಚಂಗದ ಕಂಕಣಾದಿ ಭಿ ವಿರೋಜಮಾನಂ ವಸುದೇವಾಯಕ್ಷತ. ತಮದ್ಭುತಂ ಬಾಲಕ ಮಂಬುಜೇಕ್ಷಣಂ ಚತುರ್ಭುಜಂ ಶಂಕಗದಾದ್ಯುತಾಯುಧಂ. ಬರೀ ಅದ್ಭುತ ಅಲ್ಲ, ಮಹಾದ್ಭುತವಾಗಿ ಜಗದಾಶ್ಚರ್ಯಕರನಾಗಿ ಇವ ಮಗು ಬಂತು ಅವಳಿಂದ. ಅಂಬುಜೇಕ್ಷಣ, ತಾವರೆಯ ಎಸಲಿನಂತಹ ಮೃದುವಾಗಿರತಕ್ಕಂಥ, ಮಧುರವಾಗಿರತಕ್ಕಂಥ ಕಣ್ಣುಗಳು. ಚತುರ್ಭುಜಂ, ಹುಟ್ಟುತ್ತಾ ಹುಟ್ಟುತ್ತಾನೆ ಮಗು 4 ಕೈಗಳಿಂದ ಹುಟ್ಟಿತು. ಶಂಖ ಗದಾಧ್ಯಾಯುಧಂ, ಶಂಖ ಚಕ್ರ ಗದಾ ಪದ್ಮಗಳನ್ನು 4 ಕೈಯಲ್ಲಿ ಎತ್ಕೊಂಡು ಹೊತ್ಕೊಂಡೇ ಹೊತ್ಕೊಂಡು ಬಂತು.
ಶ್ರೀವತ್ಸ ಲಕ್ಷ್ಮಂ, ಎದೆಯಲ್ಲಿ ಶ್ರೀವತ್ಸದ ಚಿಹ್ನೆಯನ್ನು ಇಟ್ಟುಕೊಂಡೇ ಬಂದಿತ್ತು. ಗಲಶೋಭಿ ಕೌಸ್ತುಭಂ, ಕಂಠದಲ್ಲಿ ಕೌಸ್ತುವ ಮಣಿಯನ್ನು ಕೌಸ್ತುವ ಮಾಲೆಯನ್ನು ಹಾಕ್ಕೊಂಡೇ ಹುಟ್ಟು ಬಂದಿದ್ದ. ಪೀತಾಂಬರಂ ಸಾಂದ್ರ ಪಯೋದ ಸೋಭಗಂ, ಪೀತಾಂಬರಧಾರಿಯಾಗಿ ಹುಟ್ಟೇ ಹುಟ್ಟುತ್ತಾನೆ. ಅಪ್ಪನಿಗೆ ಟೈಲರಿಂಗ್ ಕೆಲಸ ಕೊಡದಿರ ತಾನು ಪೀತಾಂಬರಧಾರಿಯಾಗಿ ಬಂದಿದ್ದಾನೆ. ಹುಟ್ಟುತ್ತಾನೆ ಡ್ರೆಸ್ ಫುಲ್ಲಿ ಡ್ರೆಸ್ಡ್ ಪೀತಾಂಬರಧಾರಿಯಾಗಿ ಬಂದಿದ್ದಾನೆ. ಹೇಗಿದ್ದ ಅಂತಂದರೆ ಎಲ್ಲ ಬ್ರೌನಿಶ್ ಇರ್ತಾರೆ, ಇಲ್ಲ ಎಲ್ಲೋ ಇರ್ತಾರೆ, ಇಲ್ಲ ವೈಟ್ ಇರ್ತಾರೆ. ಇವನು ಹೇಗಿದ್ದ ಅಂತಂದರೆ ಈ ಕಾರ್ಗಾಲದ ಮೇಘಗಳು ಮೋಡಗಳು ಹೇಗೆ ಪೂರ್ತಿ ಪವಿತ್ರ ನೀಲಿ ಬಣ್ಣ ಇರುತ್ತೋ ಹಾಗೆ ನೀಲ ಮೇಘ ಶ್ಯಾಮನಾಗಿ ಬಂದಿದ್ದಾನೆ. ಬ್ಲೂ ಐಡ್ ಬಾಯ್ ಹುಟ್ಟುತ್ತಾನೆ ಹುಟ್ಟುತ್ತಾನೆ. ಗುಂಗುರು ಗುಂಗುರು ಕೂದಲು ಹಣೆ ಮೇಲೆ ನರ್ತನ ಮಾಡಿಕೊಂಡು ಬಂದಿದೆ. ಆ ಕೂದಲಿನ ಮೇಲೆ ಪುಟ್ಟ ಕಿರೀಟ ಇಟ್ಕೊಂಡು ಬಂದಿದ್ದಾನೆ. ರತ್ನಮಯವಾಗಿರತಕ್ಕಂಥ ವಜ್ರಮಯವಾಗಿರತಕ್ಕಂಥ ಸ್ವರ್ಣಮಯ ಕಿರೀಟ ಇಟ್ಕೊಂಡು ಬಂದಿದ್ದಾನೆ. ಕಿವಿಗಳು ಅಂಥ ಮುದ್ದು ಮೃದುವಾಗಿರತಕ್ಕಂಥ ಕಿವಿಗಳಿಗೆ ಓಲೆ ಹಾಕ್ಕೊಂಡು ಕಿವಿಯೊಲೆ ಇಟ್ಕೊಂಡೇ ಬಂದಿದ್ದಾನೆ. ಎಲ್ಲದಕ್ಕಿಂತ ಹೆಚ್ಚಿಗೆ ಅದು ತಂದೆ ಮಾತ್ರ ಕಣ್ಣು ಬಿಟ್ಟಿದ್ದಾನೆ. ಮಗುವಿನ ಹಣೆಯ ಮೇಲೆ ಗುಂಗುರು ಕೂದಲು ನರ್ತನ ಮಾಡ್ತಿರೋದು ನೋಡಿದ್ದಾನೆ. ಆ ಕೂದಲು ಹಾಗೇ ನೋಡಿದ ತೋಳ ಹತ್ರ ನೋಡಿದ ಬಂಗಾರದ ತೋಳು ಬಂದಿಗಳನ್ನು ಮಗು ಹಾಕ್ಕೊಂಡಿದೆ, ಬಳೆಗಳನ್ನು ಹಾಕ್ಕೊಂಡಿದೆ, ನಡುದಾರವನ್ನು ಹಾಕ್ಕೊಂಡಿದೆ. ಇಂಥ ಅಪೂರ್ವವಾಗಿರತಕ್ಕಂಥ ಮಗನನ್ನು ಕಂಡಿರತಕ್ಕಂಥ ತಂದೆಗೆ ಕಣ್ಣಲ್ಲಿ ನೀರು ಸುರಿದು ಹೋಗ್ತಾ ಇದೆ. ನಿನ್ನ ತಂದೆ ಅಂತ ಹೇಳಕ್ಕೆ ಆಸೆ, ನಿನ್ನ ತಂದೆ ಕಣೋ ನಾನೇ ತಂದೆ ಕಣೋ. ತಕ್ಷಣ ಅನ್ನಿಸ್ತು, ನಾನು ತಂದೆ, ನನಗೆ ನಮ್ಮ ತಂದೆ, ನಾವು ಯಾವ ಸೀಮೆ ತಂದೆ, ನೀ ತಂದೆ ಅಂತ ನಾ ಬಂದೆ. ಇನ್ನು ದೇವಕಿ ಕಣ್ಣು ಬಿಟ್ಟಿಲ್ಲ, ಈಗ ನಿಧಾನವಾಗಿ ಅರ್ಧ ಕಣ್ಣು ಬಿಟ್ಟಿದ್ದಾಳೆ. ಅರ್ಧ ಕಣ್ಣು ಬಿಟ್ಟು ತನಗೆ ಮಗು ಆಗಿರೋದು ಗೊತ್ತು, ಪಕ್ಕದಲ್ಲೇ ಇರೋದು ಗೊತ್ತು, ಇನ್ನು ಪೂರ್ತಿ ಕಣ್ಣು ಕಾಣ್ತಾ ಇಲ್ಲ, ದೃಷ್ಟಿಗೋಚರ ಆಗ್ತಾ ಇಲ್ಲ. ಆದರೆ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಆಫ್ ಜಸ್ಟ್ ಬಾರ್ನ್ ಬೇಬಿಗೆ ತಾಯಿದು ಇನ್ಸ್ಟಿಂಕ್ಟ್ ಏನಿರುತ್ತೆ, ಕೈಗಳು ಹೋಗುತ್ತೆ, ಮಗು ಸ್ಪರ್ಶ ಮಾಡಿಬಿಡ್ಬೇಕು, ಮಗುನ ಎತ್ಕೊಂಡ್ಬಿಡ್ಬೇಕು, ಮಗುನ ಮುದ್ದಾಡಬೇಕು. ಕಣ್ಣು ಪೂರ್ತಿ ಬಿಟ್ಟಿಲ್ಲ, ಆ ಕಡೆ ನೋಡ್ತಿಲ್ಲ, ಕೈ ಹೋಗಿದೆಯಂತೆ. ಇಟ್ ಈಸ್ ಜಸ್ಟ್ ಅಬೌಟ್ ಟು ಟಚ್ ದ ಬಾಡಿ ಆಫ್ ದ ಚೈಲ್ಡ್. ಇನ್ನೇನು ಮುಟ್ಟಬೇಕು ಅಷ್ಟರಲ್ಲಿ ಕಣ್ಣು ಪೂರ್ತಿ ತೆಗೆದಲು ಮಗುನ ನೋಡ್ತಾಳಂತೆ. ನೋಡಿ ಅದನ್ನು ಎತ್ಕೋಬೇಕು ಅಂತ ಹೋದ ಕೈ ಹಾಗೇ ಬಂತಂತೆ. ಒಂದು ಕೈ ಮುಕ್ಕೊಂಡು ನಮಸ್ಕಾರ ಮಾಡಿ ಕಣ್ಣ ನೀರು ಹಾಕ್ಕೊಂಡಿದ್ದಾಳಂತೆ. ಅವಳು ಹೇಳ್ತಿದ್ದಾಳೆ, ಸಚ್ಚಿದಾನಂದ ಮಹಾಸ್ವಾಮಿ ಸರ್ವಾಂತರ್ಯಾಮಿ ಸರ್ವವ್ಯಾಪಕ ಸರ್ವಸ್ವರೂಪ, ಎಂಥ ದರ್ಶನ ಕೊಟ್ಟಲ್ಲೋ ತಂದೆ. ಯಾವ ತಂದೆ ತಾಯಿಗಳಿಗೆ ಭಾಗ್ಯ ಇದೆಯೋ ಅಪೂರ್ವ ದರ್ಶನ ಕೊಟ್ಟಲ್ಲೋ ತಂದೆ. ನೀ ತಂದೆ, ನೀ ತಂದೆ ಅಂತಲ್ಲ, ಬಂದೆ ನೀ ಬಂದೆ ಅಂತಲ್ಲ, ನಮ್ಮಿಬ್ಬರ ಕತ್ತಲ ಬಾಳಿಗೆ ಬೆಳಕಾಗಿ ಬಂದೆ ನೀನು. ನನಗೆ ಗೊತ್ತು, ನಮಗೆ ಗೊತ್ತು ನೀನು ಯಾರು ಅಂತ ಗೊತ್ತುಕೊಂಡು, ಸಾಕ್ಷಾತ್ ಮಹಾವಿಷ್ಣು ಸಾಕ್ಷಾತ್ ಶ್ರೀಮನ್ನಾರಾಯಣ, ನೀನು ಯಾರೂ ಇಲ್ಲದೇ ಇದ್ದಾಗ ನೀನಿದ್ದಿ, ನಾವೆಲ್ಲ ಇರುವಾಗ ನೀ ಬಂದಿದ್ದೀಯಾ, ಯಾರೂ ಇಲ್ಲದೇ ಇರುವಾಗಲೂ ನೀನು ಇರ್ತೀಯಾ. ನನಗೆ ನಿಮ್ಮನ್ನು ನೋಡಿರೋ ಭಾಗ್ಯ ಇದೆ. ಆದರೆ ಒಂದು ತಂದೆ, ಎಂಥ ತಂದೆ ತಾಯಿಗಾದರೂ ಮಗುನ ಮುಟ್ಟಬೇಕು, ಮಗುನ ಎತ್ಕೋಬೇಕು, ಮಗುನ ಮುದ್ದು ಮಾಡಬೇಕು ಆಸೆ ಇರಲ್ವೇನೋ. ಸಾಮಾನ್ಯ ಮಗು ಆಗಪ್ಪ, ಸಹಜ ಮಗು ಆಗಪ್ಪ, ನಮ್ಮ ಮಗು ಆಗಬೇಕಪ್ಪ. ಒಂದ್ಸರ್ತಿ ಮುಟ್ಟಬೇಕು ಕಣೋ, ಮುದ್ದು ಮಾಡಬೇಕು ಕಣೋ, ಎತ್ಕೋಬೇಕು ಕಣೋ. ಅದು ಅಲ್ಲದೆ ಇನ್ನೊಂದು ಕ್ಷಣದಲ್ಲಿ ಕಂಸಂಗೆ ಗೊತ್ತಾಗೋಗುತ್ತೆ, ಕಂಸ ಅವನ ಮಹಾಕ್ರೂರಿ ಕಣೋ, ಹಿಂಸಕ ಬಂತು ಅಂದರೆ ನೀನು ಬಿಡಲ್ಲ. ದಯವಿಟ್ಟು ತಿಳಿಯಪ್ಪ ಇದನ್ನು, ಸಹಜ ಮಗು ಆಗು, ಸಾಮಾನ್ಯ ಮಗು ಆಗು, ಮುದ್ದು ಮಾಡಬೇಕು, ಮುಟ್ಟಬೇಕು, ಎತ್ಕೋಬೇಕು ನಿನ್ನ. ಇಷ್ಟೊತ್ತು ಡ್ರೆಸ್ ಫುಲ್ಲಿ ಡ್ರೆಸ್ಡ್ ಆಗಿ ಆಭರಣಗಳಿಂದ ಭೂಷಿತನಾಗಿ ಚೆನ್ನಾಗಿ ಕಳಿ ಹೊಳಿತಾ ಇದ್ದಂಥ ಮಗು ಇದ್ದಕ್ಕಿದ್ದಂಗೆ ಅಮ್ಮ ಅಪ್ಪನ ನೋಡ್ಬಿಟ್ಟು ಸುಮ್ಮನೆ ಇರಿ ಮಾತಾಡಬೇಡಿ ಅಂತ, ಇವರಿಗೆ ಶಾಪ್ ಇದೇನು ಇಂಡಿಕೇಶನ್ಸ್ ಎಲ್ಲ ಮಾಡುತ್ತೆ ಅಂತ. ಅಷ್ಟೇ ಅಲ್ಲ, ಮಾತಾಡೋಕ್ಕೆ ಶುರು ಮಾಡಿಬಿಡ್ತು. ಹುಟ್ಟಿದ ಮಗು ಮಾತಾಡೋಕ್ಕೆ ಪ್ರಾರಂಭ ಆಯಿತು. ಲಿಸನ್ ಟು ಮೀ ಪೇರೆಂಟ್ಸ್, ವಾಟ್ ಎವರ್ ಐ ಸೇ ಲಿಸನ್ ಟು ಮೀ ಪ್ರಾಪರ್ಲಿ ಅಂಡ್ ಆಕ್ಟ್ ಅಪಾನ್ ದ್ಯಾಟ್. ನಾ ಏನು ಹೇಳ್ತೀನೋ ಸರಿಯಾಗಿ ಕೇಳಿಸ್ಕೊಳ್ಳಿ, ಡೂ ಇಟ್ ಅಕಾರ್ಡಿಂಗ್ಲಿ. ಹುಟ್ಟಿದ ತಕ್ಷಣ ಅಪ್ಪನ ಅಮ್ಮನ ಕಂಟ್ರೋಲ್ ಮಾಡೋ ಮಗು ಸ್ಟಾರ್ಟ್ ಆಯಿತು. ಎಲ್ಲಿಂದ ಬಂತಪ್ಪ ಈ ಸಂಪ್ರದಾಯ ಅಂತ ನೀವೇನು ಬೇಜಾರು ಮಾಡ್ಕೋಬೇಕಾಗಿಲ್ಲ. ಯಾಕೆ ನಮ್ಮ ಮಕ್ಕಳು ಏನೇನು ಕೇಳಲ್ಲ ಅಂತಂದರೆ, ಇದು ಅಲ್ಲಿ ನೋಡಿ ಆದರ್ಶ ರೋಲ್ ಮಾಡಲ್ ಅಲ್ಲಿಗಾರಲ್ಲೋ.
ಅಪ್ಪ ಅಮ್ಮನ ಹುಟ್ಟಿದಾಗಿಂದನೇ ಕಂಟ್ರೋಲ್ ಮಾಡ್ಕೊಂಡಿರೋದು, ಪೂರ್ತಿ ಹೆದರಿಸ್ಕೊಂಡು ಬೆದರಿಸ್ಕೊಂಡು ಇರೋದು. ರಾಮಚಂದ್ರನ ಕತೆ ಏನು ಅಂದರೆ, ಅವನು ಹುಟ್ಟಿದಾಗಿನಿಂದ ಕಡೆಯವರೆಗೂ, ರಾಮಾವತಾರ ಮುಗಿಯೋವರೆಗೂ, ಇವರ್ಸ್ ಮೋಸ್ಟ್ ಒಬಿಡಿಯಂಟ್ ಸನ್. ಒಂದು ಮಾತಿಲ್ಲ, ಕತೆ ಇಲ್ಲ, ಅವನು ಹೇಳ್ದಂಗೆ ಕೇಳ್ಕೊಂಡಿರಬೇಕು. ಈ ಕಾಲದಲ್ಲಿ ಯಾರಪ್ಪ ರೋಲ್ ಮಾಡಲ ಅಂದರೆ, ಗೊತ್ತಲ್ಲ ಸರ್ ಅದು. ಈಗ ಹೇಳ್ತಾನೆ, ನಾನು ಹೇಳ್ದ ಹಾಗೆ ಕೇಳಿ ನೋಡಿ, ಆ ಮೂಲೆಯಲ್ಲಿ ನೋಡು, ತಂದೆಗೆ ಹೇಳ್ತಾನೆ, ಅಲ್ಲಿ ಮೂಲೆಯಲ್ಲಿ ನೋಡು, ನೋಡ್ತಾರೆ, ಆ ಬುಟ್ಟಿ ಇದೆ ತಗೊಂಬ. ಅಪ್ಪ ಅಳ್ತಾನೆ, ಯಾಕೆ ಅಳ್ತಿದ್ಯಾ ನೋಡು, ಕಾಲಿಗೆ ಕಬ್ಬಿಣದ ಗುಂಡು ಕಟ್ಟಿದ್ದಾನೆ, ಕಂಸ ಒಂದು ಹೆಜ್ಜೆ ಮುಂದಕ್ಕೆ ಇಡೋಕ್ಕಾಗಲ್ಲ, ಕೈಗೆ ಕಬ್ಬಿಣದ ಸರಳುಗಳನ್ನು ಕಟ್ಟಿದ್ದಾನೆ, ಕೈ ಆಚೆ ಹೇಳ್ಕಾಗ್ತಾ ಇಲ್ಲ, ನೀನು ತೊಗೊಂಬ ಅಂತ ತೊಗೊಂಬರೋಕೆ ಕಾಸೆ ಆಗೋದಿಲ್ಲ ಕಣೋ. ಹೊರಗಡೆ ಬೋರ್ಡ್ ದಟ್ ಲೀವ್ ಇಟ್ ಟು ಮೀ, ನಾನು ಹೇಳಿದಷ್ಟು ಕೇಳಿಸ್ಕೊ ಫಸ್ಟು, ಆಮೇಲೆ ಸ್ಟಾರ್ಟ್ ಮಾಡಿ ಆ್ಯಕ್ಷನ್ನು. ಏನು ಅಲ್ಲಿ ಹೋಗಬೇಕು, ಬುಟ್ಟಿ ತೊಗೊಂಡು ಇಲ್ಲಿಗೆ ಬರಬೇಕು, ನಾನು ನೀವು ಕೇಳ್ಕೊಂಡಿರೋ ಹಾಗೆ ಸಾಮಾನ್ಯ ಸಹಜ ಮಗು ಆಗ್ತೀನಿ, ನನ್ನ ಎತ್ತಿಟ್ಕೊಂಡು ಇದರೊಳಗೆ ಇಟ್ಕೊಳ್ಳಿ, ತಲೆ ಮೇಲೆ ಇಟ್ಕೋ, ಬಾಗಿಲ ಹತ್ರಕ್ಕೆ ಹೋಗು. ಈ ಪಾಟಿ ದೊಡ್ಡ ಬಾಗಿಲು ಬಡ್ದೇನೆ, ಬಾಗಿಲಿಗೆ ಬೀಗ ಜಡ್ದಿಯಾನಲ್ಲಪ್ಪ, ಏನೋ ಮಾಡಲಿ, ಬೀಗ ಕಳಿಸಿ ಬಿಡುತ್ತೆ, ಬಾಗಿಲು ತಾನೇ ತೆಕ್ಕೊಳ್ಳುತ್ತೆ. ಆಚೆಗೆ ಹೋದರೆ ತುಂಬ ಜನ ಕಾವಲುಗಾರರು, ಭಟ್ರುಗಳು, ಸ್ಪೈಗಳು, ಎಲ್ಲ ಸೆಕ್ಯೂರಿಟಿ ರಿಂಗ್ ಇದೆಯಪ್ಪ, ಅವರೆಲ್ಲ ನಿದ್ದೆ ಮಾಡ್ತಿರ್ತಾರೆ, ಶಸ್ತ್ರಾಸ್ತ್ರಗಳು ಮೂಲೆಗೆ ಇಟ್ಟಿರ್ತಾರೆ, ಸುಮ್ಮನೆ ಹೋಗ್ತಾ ಇರು. ಯಮುನಾ ನದಿ ಹಂಚಿ ಬರುತ್ತೆ, ಯಮುನಾ ನದಿ ಒಳಗೆ ಇಳಿ, ಇಳಿದು ಬಿಟ್ಟು ಯಮುನಾ ನದಿ ದಾಟು. ಹುಟ್ಟಿದಾಗಿನಿಂದ ಇದೇ ಸ್ಥಳದಲ್ಲಿ ನೀನು, ನಿನಗೆ ಯಮುನಾ ನದಿ ಆಳ ಆಗಲ್ಲ ಎಲ್ಲ ಗೊತ್ತಿದೆ, ಸರಿಯಾಗಿ ನಡ್ಕೊಂಡು ಹೋಗು, ಯಮುನಾ ನದಿ ದಾಟು, ನಂದಗೋಕುಲಕ್ಕೆ ಬಾ, ಮೇಲಕ್ಕೆ ಹತ್ಕೊಂಡು ಹೋಗು, ನಂದಗೋಪನ ಅರಮನೆ ಮುಂದೆ ಬಾ, ನಂದಗೋಪನ ಅರಮನೆ ಮುಂಭಾಗದಲ್ಲಿ ದೊಡ್ಡ ಕಟ್ಟೆ, ಕಟ್ಟೆ ಮೇಲುಗಡೆ ಗೋಪಿಯರಿರ್ತಾರೆ, ಗೋಪರು ಇರ್ತಾರೆ, ಗೋವಳರು ಇರ್ತಾರೆ, ಗೋಪಾಲಕರು ಇರ್ತಾರೆ, ಗೋವುಗಳಿರುತ್ತವೆ, ಆದರೆ ಎಲ್ಲ ನಿದ್ದೆ ಮಾಡಿರ್ತಾರೆ. ಆ ಗೋಪಿಯರು, ಗೋಪರು, ಗೋಪಾಲಕರು, ಗೋವಳರು, ಗೋವುಗಳು, ಅಷ್ಟು ಜನನು ಆಚೆ ಕಡೆ ನಿದ್ದೆ ಮಾಡಿದ್ದಾಗ ನಿನ್ನ ಮೇಲೆ ಒಳಗಡೆ ಬಾ, ಎಡಗಡೆ ಎರಡನೇ ಕೋಣೆಗಿದ್ದಿರ್ಕೊ, ಒಳಗಡೆ ಬಾ. ಯಶೋಧೆ ಎದ್ದೆ ತಾನೇ ಒಂದು ಹೆಣ್ಮಗು ಎತ್ತಿರ್ತಾಳೆ, ಅದನ್ನು ಪ್ರಸವ ಮಾಡಿಸಿರ್ತಕ್ಕಂಥ ಪ್ರಸೂತಿಯರು ಗೆಳತಿಯರು ನಿದ್ದೆ ಮಾಡ್ತಿರ್ತಾರೆ, ಅವಳು ಇನ್ನೂ ಕಣ್ಬಿಟ್ಟಿರೋದಿಲ್ಲ, ಹೆಣ್ಮಗು ಅದೇ ತಾನೇ ಅಲ್ಲಿರುತ್ತೆ, ನನ್ನಲ್ಲಿ ತೊಗೊಂಡೋಗು, ನನ್ನ ಆ ಸ್ಥಳದಲ್ಲಿ ಮಲಗಿಸು, ಆ ಹೆಣ್ಮಗುನ ಈ ಬುಟ್ಟಿಲಿ ಇಟ್ಕೋ, ಹೇಗೆ ಹೋದು ಹಾಗೇ ವಾಪಸ್ ಬಾ, ಬಂದು ದೇವಕಿ ಕೈಲಿ ಕೊಡು, ಮಿಕ್ಕಿದ್ದನ್ನು ಐ ವಿಲ್ ಟೇಕ್ ಚಾರ್ಜ್. ಕಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ, ಬ್ಲೂ ಪ್ರಿಂಟು. ಆಯಿತು ಅಂದ, ಅಷ್ಟೊತ್ತಿಗೆ ಸಹಜ ಮಗು ಆಯಿತು, ಅಲ್ಲಿ ತೊಗೊಂಬರ್ಬೇಕಲ್ಲ, ಕಾಲಿಗೆ ಈ ಪಾಟಿ ಕಬ್ಬಿಣದ ಗುಂಡು ಕಟ್ಟಿ, ಅಂದರೆ ಕಾಲು ಎತ್ತದ ಕಬ್ಬಿಣದ ಗುಂಡು ಕಳಚಿ ಬಿತ್ತು, ಕೈ ಕಡೆಯಿಂದ ಸರಳ ಕಡ್ದು ಬಿತ್ತು, ಸಂತೋಷ ಆಯಿತು. ಮೊಟ್ಟ ಮೊದಲ ಬಾರಿಗೆ ಅಷ್ಟು ದಿನದ ಮೇಲೆ ಅವನಿಗೆ ಆ ಬಂಧನದ ಬಿಡುಗಡೆ, ಹೋದ ಬುಟ್ಟಿ ತೊಗೊಂಬಂದ, ಮಗುವನ್ನು ಇಟ್ಕೊಂಡ, ದೇವಕಿ ಕಣ್ಣಲ್ಲಿ ನೀವು ಯೋ ಮಗು ಕಳಿಸ್ತಾ ಇದ್ದೀನಲ್ಲ, ಆನಂದ ಭಾಷ್ಪ ಒಂದು ಕಡೆ, ವಿರಹ ವೇದನೆ ಒಂದು ಕಡೆ, ಮಗು ಕಳಿಸ್ತಾ ಇದ್ದ ಮುಂದೆ ನೋಡೋಕ್ಕಾಗುತ್ತೋ ಇಲ್ವೋ ಅನ್ನತಕ್ಕಂಥ ಬೇಸರ, ಇಂಥ ಮಗು ನಾನು ನೋಡ್ಬಿಟ್ಟನಲ್ಲ ಅವನ ಆನಂದ, ಎರಡೂ ಒಟ್ಟಿಗೆ ಆಗ್ತಾ ಇದೆ, ಬೇಸರ, ಬವಣೆ, ಜಿಗುಪ್ಸೆ, ಕಷ್ಟ, ಕಡು ಕಷ್ಟ, ವಿರಹದ ನೋವು, ಆದರೆ ಆನಂದ, ಆನಂದ, ಬ್ರಹ್ಮಾನಂದ, ದಿವ್ಯಾನಂದ, ಪರಮಾನಂದ, ಎರಡೂ ಒಟ್ಟಿಗೆ ಆಗ್ತಿರತಕ್ಕಂಥ ಕಣ್ಣೀರನ್ನು ಕಾಣಿಸ್ತಾ ಇದ್ದಾಳೆ. ಕಡೆಗಿಟ್ಲು, ತಲೆ ಮೇಲೆ ಇಟ್ಟುಕೊಂಡ, ಬಾಗಿಲ ಹತ್ರ ಬಂದ, ಬೀಗ ತಾನೇ ಹೊಡ್ಕೊಂಡು ಬಿತ್ತು, ಬಾಗಿಲು ತಾನೇ ತೆಕ್ಕೊಳ್ತು, ಯಾರೂ ಇಲ್ಲ, ಯಾರೂ ಇಲ್ಲ, ಬಾಗಿಲು ಓಪನ್ ಆಯಿತು. ಮಕ್ಕಳಿಗೆ ಹೇಳಿದ್ರೆ ಏನೆಲ್ಲ ಕತೆ, ಯಾರೋ ಯಾರಾದ್ರು ತೆಗೆದ್ರೆ ಬಾಗಿಲು ತೆಕ್ಕೋಬೇಕು, ಇಲ್ಲಿದ್ರೆ ಹೆಂಗೆ ಓಪನ್ ಆಗುತ್ತದೆ ಅಂತಂದರೆ, ನಾನು ಯಾಕೆ ಕೇಳ್ತೀಯಪ್ಪ, ಏರ್ಪೋರ್ಟ್ಗೆ ಹೋಗು ನಿಮಗೆ ಗೊತ್ತಾಗುತ್ತೆ, ತಾನೇ ತೆಕ್ಕೊಳುತ್ತೆ ಬಾಗಿಲು. ಆಚೆಗೆ ಹೋದ, ಆಚೆಗೆ ಹೋದರೆ ಎಲ್ಲ ಶಸ್ತ್ರ ಅಸ್ತ್ರಗಳನ್ನು ಮೂಲೆ ಇಟ್ಟು ಅದು ನಿದ್ರಾ ಭರಿತರಾಗಿ ಗುಂಗ್ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ಸುಖವಾಗಿ ನಡ್ಕೊಂಡು ಹೋದ, ಯಮುನೆಗಿಳಿದ, ಒಂದು ಮಾತು ಹೇಳಿತ್ತು ಮಗು, ಏನಂತ, ಯಮುನೆಗಿಳಿದಾಗ ಆಕಾಶ ಕಪ್ಪಾಗುತ್ತೆ, ಆಕಾಶದಲ್ಲಿ ಮೋಡಗಳು ಕಪ್ಪಾಗುತ್ತೆ, ಆಕಾಶದಿಂದ ಮಳೆ ತುಂತುರು ಬರುತ್ತೆ, ವಿಚಿತ್ರ ಮಳೆ ಬರುತ್ತೆ, ತುಂಬ ದ್ರೋಣ ಮಳೆ ಬಂದ್ಬಿಡ್ಬೋದು, ಬಂದ ಮಳೆ ಎಲ್ಲ ಎದುರು ಬೆಟ್ಟ ಕೊಡಿಬೋದು, ಬೆಟ್ಟದಿಂದ ಕ್ಷಣ ಮಾತ್ರದಲ್ಲಿ ಫ್ಲ್ಯಾಶ್ ಫ್ಲಡ್ಸ್ ಬರ್ಬೋದು, ಫ್ಲಡ್ಸ್ ಕೊಚ್ಕೊಂಡು ಹೋಗುವಂಥ ಫ್ಲಡ್ಸ್ ಬಂದ್ಬಿಡ್ಬೋದು, ಆದರೆ ಎಂಥ ಫ್ಲಡ್ ಬರಲಿ, ಎಂಥ ಪ್ರವಾಹ ಬರಲಿ, ಪ್ರಚಂಡ ಪ್ರವಾಹ ಬರಲಿ, ಹಿಂದೆ ತಿರುಗಿ ನೋಡ್ಬೇಡ, ಅಕ್ಕಪಕ್ಕ ತಿರುಗಿ ನೋಡ್ಬೇಡ, ಮುಂದೆ ದೃಷ್ಟಿ ಇಟ್ಕೊಂಡು ನದಿ ದಾಟಬೇಕು. ಬಂದ ಕಪ್ಪು ಮೋಹಗಳು ಬಂತು, ಮಳೆ ಪ್ರಾರಂಭ ಆಯಿತು, ವಿತಿನ್ ಸೆಕೆಂಡ್ಸ್ ವೆರಿ ಹ್ಯೂಜ್ ರೈನ್ ಫ್ಲ್ಯಾಶ್, ರೈನ್ಸ್ ಆ್ಯಂಡ್ ಫ್ಲ್ಯಾಶ್ ಫ್ಲಡ್ಸ್ ಆಲ್ಸೋ,
ಹೇಗೆ ಯಮುನೆ ಉಕ್ಕುತ್ತೋ ಉಕ್ಕುತ್ತೋ ಪ್ರವಾಹ ಅಂತಂದ್ರೆ ಪ್ರವಾಹ ಉಕ್ಕುತ್ತೋ ಇಲ್ಲಿವರೆಗೂ ಬಂತು, ಇಲ್ಲಿವರೆಗೂ ಬಂದಿದೆ, ಕಡೆ ಕಣ್ಣಲ್ಲಿ ನೀರು ಬಂತು. ವಾಸುದೇವನಿಗೆ ಅವನ ಅನ್ಕೊಂಡ, ದೇವರನ್ನು ಪ್ರಾರ್ಥನೆ ಮಾಡ್ಕೊಂಡ, ನನ್ನ ಜೀವ ಬೇಕಾದ್ರೆ ಹೋಗಲಪ್ಪ, ಮಗು ಜೀವ ಬೇಡ ಕಣೋ, ಮಗು ಮೇಲೆ ಈ ಪಾಟಿ ನೀರು ಬರ್ತಾ ಇದ್ರು, ಮಗು ಗೊತ್ತೇನು ಹಸಿ ಮೈ, ಈಗ ತಾನೇ ಹುಟ್ಟರು ಮಗು, ಏನ್ ಗೊತ್ತೇನಪ್ಪ ಅಂತಾನೆ. ಆದ್ರೆ ಮಗು ಇನ್ಸ್ಟ್ರಕ್ಷನ್ ಇದೆ, ಪಕ್ಕ ನೋಡ್ಬೇಡ, ಹಿಂದೆ ನೋಡ್ಬೇಡ, ಮುಂದೆ ಮಾತ್ರ ನೋಡ್ಕೊಂಡು ಹೋಗ್ತಾ ಇರು, ನಿಲ್ಬೇಡ ಅಂತ. ಯೋ ಏನಾಗ ಹೋಗ್ತಾ ಇದೆಯೋ, ಮೇಲೆ ಮಗುಗೆ ನೀರು ಬಿದ್ರೆ ಏನಾಗಿದೆ? ಆದಿಶೇಷ ತನ್ನ ಹೆಡೆಗಳನ್ನು ಇಟ್ಟುಕೊಂಡು ಮಗುವಿನ ಮೈ ಮೇಲೆ ಒಂದು ಹನಿ ನೀರು ಬರೆದಾಗೆ ಹಿಂದೆ ಈಗ ಇಲ್ಲಿವರೆಗೂ ಬಂತು, ಕಡೆಗೆ ಮೂಗುವರೆಗೂ ಬಂತು ಯಮುನೆಯ ಪ್ರವಾಹ. ಅಯ್ಯೋ ನನ್ನ ಪ್ರಾಣ ಹೋದ್ರೆ ಪ್ರವಾಹ ಇಲ್ಲ, ಇನ್ನು ಮೇಲೆ ಹೋಗ್ಬೇಡ್ವೆ ಯಮುನೆ, ಯಮುನೆಗೆ ಪ್ರಾರ್ಥನೆ, ನಾನು ಹುಟ್ಟದಾಗಿನಿಂದ ನಿನಗೆ ಪೂಜೆ ಮಾಡ್ಕೊಂಬಂದೇನೆ ಯಮುನ, ಹೋಗ್ಬೇಡ ಕಣೆ, ಮಗು ಇದೆ, ಮಗುನ ಕೊಚ್ಕೊಂಡು ಹೋಗ್ಬೇಡ್ವೆ, ಹೋಗ್ಬೇಡ್ವೆ. ಇವನ ಮಾತು ಕೇಳಿದಾಳ ಯಮುನ, ಬಂದಳು, ಇಲ್ಲಿವರೆಗೂ ಆಯಿತು, ಇಲ್ಲಿವರೆಗೂ ಆಯಿತು, ಅವನ ಕಣ್ಣು ಮುಚ್ಕೊಂಡೋಯ್ತು, ಉಸಿರಾಡೋದು ಕಷ್ಟ ಆಯಿತು, ಉಸಿರಾಡೋದು ಕಷ್ಟ ಆಯಿತು. ಕಡೆಗೆ ಒಂದು ಸಲ ವಿಚಿತ್ರ ಪ್ರವಾಹದ ಘೋಷದಲ್ಲಿ, ಫೋರ್ಸಲ್ಲಿ, ರ್ಯಾಪಿಡ್ ಫೋರ್ಸ್ನಲ್ಲಿ ಬಂದು ಪೂರ್ತಿ ಮೇಲುಗಡೆ ಪ್ರವಾಹ ಬಂದು ಯಮುನೆ ಕೃಷ್ಣನ ಕಾಲು ಮುಟ್ಟಿ ನಮಸ್ಕಾರ ಹೇಳಿದ್ಲು. ಯಮುನೆ ಕೃಷ್ಣನ ಪಾದ ಸ್ಪರ್ಶ ಮಾಡಿ ಇಳಿದ ತಕ್ಷಣ ಮೊಬೈಲ್ ಫೋನ್, ಸ್ಮಾರ್ಟ್ ಫೋನ್ ತಗೊಂಡ್ಲು, ತಗೊಂಡು ಗಂಗೆಗೆ ಫೋನ್ ಕೊಟ್ಲು. ಪರಮಾತ್ಮನ ಪಾದೋದ್ಭವ ಏನೇನು, ಪಾದ ಸ್ಪರ್ಶ, ಪಾದದ ಪಾದ ಪವಿತ್ರ, ಇದೆಲ್ಲ ಕತೆ ಹೊಡಿತಾ ಇದೆಲ್ಲ. ಇವತ್ತಿಂದ ನನಗೂ ನಿನಗೂ ಯಾವ ಡಿಫರೆನ್ಸು ಇಲ್ಲ, ನಾನು ಪರಮಾತ್ಮನ ಪಾದ ಸ್ಪರ್ಶ ಮಾಡಿದ್ದೀನಿ ನೋಡು, ಇಲ್ಲಿದೆ ವಿಟ್ನೆಸ್ ಅಂತ ಆ ಸೆಲ್ಫಿ ತಗೊಂಡಿದ್ಲಲ್ಲ, ಅದು ತೋರಿಸಿದ್ಲು. ದಾಟಿ ಬಂದ, ಬಂದು ಒಳಗೆ ಬಂದು, ಒಳಗೆ ಬಂದು ಇಟ್ಟ, ಅಲ್ಲಿಗೆ ಬಂದು ಎಲ್ಲ ನಿದ್ದೆ ಮಾಡಿದರೆ ಅವಳು ಯಶೋಧೆ ಪಕ್ಕದಲ್ಲಿ ಇಟ್ಟ, ಆ ಮಗುವನ್ನು ಇದ್ರೆ ಇಟ್ಕೊಂಡ, ವಾಪಸ್ ನೀರು ಹೇಗೆ ಹೋಗಿದ್ನು ಹಾಗೆ ಬಂದ, ದೇವಕಿ ಕೈಯಲ್ಲಿ ಕೊಟ್ಟ. ಕೊಟ್ಟ ತಕ್ಷಣ ಮಗು ಕಿಟಾರ್ ಅಂತ ಕೆರ್ಚಿಕೊಂಡು, ಕೆರ್ಚಿಕೊಂಡ ತಕ್ಷಣ ಎಲ್ಲ ಅಲರ್ಟ್ ಆದರೂ, ಅಟೆಂಟಿವ್ ಆದರೂ, ಕಾಶಸ್ ಆದರೂ, ಟಪ್ ಅಂತ ಎದ್ರು, ಬಾಗಿಲು ತಾನೇ ಹಾಕ್ಕೊಳ್ತು, ಆ ಕಬ್ಬಿಣದ ಗುಂಡು ಕೆರಳು ತಾನೇ ಬಂದು ಸೇರ್ಕೊಳ್ತು, ಬೀಗ ತಾನೇ ಹಾಕ್ಕೊಳ್ತು. ತಕ್ಷಣ ಇಮ್ಮಿಡಿಯೇಟ್ ಆಗಿ ಮೆಸೇಜ್ ಹೋಯ್ತು, ಟೆಕ್ಸ್ಟ್ ಮೆಸೇಜ್ ಹೋಯ್ತು ಕಂಸನಿಗೆ. ಕಂಸ ಉಪ್ಪರಿಗೆ ಮೇಲೆ ಶತಪಥ ಶತಪಥ ಆಗ್ತಾ ಇದ್ದಾನೆ, ಇನ್ನೂ ನ್ಯೂಸ್ ಬಂದಿಲ್ಲ, ಇನ್ನೂ ನ್ಯೂಸ್ ಬಂದಿಲ್ಲ. ನ್ಯೂಸ್ ಬಂದ ಮರುಗಳಿಗೆ ಒಳಗೆ ಫಸ್ಟ್ ಫ್ಲೋರ್ನಿಂದನೇ ಹಾರ್ಕೊಂಡ, ಕೆಳಗಡೆ ಕುದುರೆ ಇತ್ತು, ಕುದುರೆ ಮೇಲೆ ಹಾರದ, ನಾಗಾಲೋಟದಲ್ಲಿ ಬಂದ, ಒಳಗಡೆ ಜಂಪ್ ಮಾಡ್ಕೊಂಡ, ಎಲ್ಲ ದಾರಿ ಬಿಡ್ರು ಅಂತಂದ, ಬಂದ, ಫಸ್ಟ್ ಮಗುವನ್ನು ಎತ್ಕೊಂಡ, ಮಗುವನ್ನು ಕಸ್ಕೊಂಡು ಬಂದ, ನೇರ ಅಂಗಳಕ್ಕೆ ಬಂದ. ದೇವಾನು ದೇವತೆಗಳ ಏನು ಹೇಳಿದ್ರಿ ಇವತ್ತು, ನನ್ನ ಸೋದರಿ ದೇವಕಿ ಎಂಟನೇ ಮಗುವಿನಿಂದ ಕೊಂದು ಕತ್ತರಿಸಿ ಕೊಚ್ಚಾಕ್ಬಿಡ್ತಾಳೆ ಅಂತ ಹೇಳಿದ್ರ, ಈಗ ನೋಡಿ ಇದು ಎಂಟನೇ ಮಗು, ಲೋಕಪ್ರಸಿದ್ಧ, ಈ ಮಗುವನ್ನು ನಿಮ್ಮ ಎದುರುಗಡೆ ಹೇಗೆ ಕೊಚ್ಚಾಕ್ತೀನಿ ನೋಡಿ, ಆಕಾಶಕ್ಕೆ ಕಾಣಬೇಕು. ಹಾಗೆ ಮಗುವನ್ನು ಇಟ್ಕೊಂಡ, ಮಂತ್ರಿಗಳು, ಸಚಿವರು, ಅಮಾತ್ಯರು, ದಂಡಾಧಿಕಾರಿಗಳು, ತನ್ನ ಸ್ಪೈಗಳು, ಬೇವುಗಾರರುಗಳು, ಸೆಕ್ಯೂರಿಟಿ ಎಲ್ಲರೂ ವಿಟ್ಟಿಸ್ಕೊಳ್ಬೇಕಲ್ಲ, ನೋಡ್ರೋ ನೋಡ್ರಿ ಹೆಂಗೆ ಎಂಟನೇ ಮಗುವನ್ನು ಕೊಚ್ಚಾಕ್ತೀನಿ ನೋಡ್ರಿ ಅಂತಂದ. ಈಗ ಅವನು ಆರು ಮಕ್ಕಳು ನೇಕೊಂಡು ಹಾಕಿದ್ದ ಅಂತಂದ್ರೆ, ಮಗುವನ್ನು ಮೇಲಕ್ಕೆ ಹೀಗೆ ಎಸೆಯೋದು, ಅದು ಇಳಿಯುವಾಗ ಕತ್ತಲೆ ಕತ್ತರಿಸೋದು, ಇದನ್ನು ಮೇಲಕ್ಕೆ ಎಸೆದ, ಹೀಗೆ ಖಡ್ಗ ಹಿಡ್ಕೊಂಡಿಯಾನೆ ಬರುತ್ತೆ ತಲೆ ಕತ್ತರಿಸ್ಬೇಕು ಅಂತ, ಎಸೆದ ತಕ್ಷಣ ಚಿಮ್ಮಿಕೊಂಡು ಹೊಮ್ಮಿಕೊಂಡು ಆಕಾಶ ಎಂಡೋರ್ಸ್ಮೆಂಟ್ ಕೊಟ್ಲು. ನನ್ನನ್ನು ಕಂಡು ನಿಮಗೆ ಏನು ಪ್ರಯೋಜನಕ್ಕಾಗಲೇ ಹುಟ್ಟಿದ್ರು ಕತ್ತರಿಸಿಕೊಳ್ತಾನೆ ನೋಡಿದ ಹೊರಟಾಯ್ತು, ಅದು ಕಾಲಿಗೆ ಬಿದ್ದ ದೇವತರುಗಳು ಸುಳ್ಳು ಹೇಳ್ತಾರೆ ಅನ್ಕೊಂಡಿರ್ಲಿಲ್ಲ ಕಣೆ, ಮೋಸ ಮಾಡಿಬಿಟ್ರು ನನಗೆ, ಇವ್ರು ಕೈ ಕೊಟ್ಟು ಹೊಟ್ಟೋದ್ಲು, ನೀವು ಅನ್ಯಾಯ ಮಾಡಿಬಿಟ್ರೆ ನೀವರಿಗೆ ಮಕ್ಕಳೆಲ್ಲ ಕೊಂಡ್ಕೊಳ್ತೀವಿ, ಆದರೆ ಪಾಠಗಳು ಚೆನ್ನಾಗಿರ್ತವೆ ಹೇಳ್ತಾರೆ, ಎಲ್ಲ ಫಿಲಾಸಫರು ಚೆನ್ನಾಗಿರ್ತಾರೆ ಇರ್ತೀವಿ ನೋಡಿ ಇಷ್ಟು ದಿನ, ಏನು ಪ್ರಯೋಜನ ಅಮ್ಮ ಆಯಿತು, ಅದೂ ಇಲ್ಲದೆ ಕೊಲ್ಲಕ್ಕೆ ನಾವ್ಯಾರು, ಸೃಷ್ಟಿ ಮಾಡೋಕ್ಕೆ ನಾವ್ಯಾರು, ಎಲ್ಲ ಒಂದೇ ಅಲ್ವೇ, ನೀವು ಹೇಳಬೇಕಾ ನಾನು ಆಗಿದ್ದಾಯಿತು, ಎಲ್ಲ ಸುಖವಾಗಿರಲಿ, ತಪ್ಪು ಆಗಿದ್ದೇನೆ, ಅಕ್ಷರ ಅಪರಾಧ ಆದರೂ ಕಲಿಸಲಪ್ಪ, ಹೊಟ್ಟೆ ಹಾಕ್ಕೊಳ್ಳಿ, ಉಳಿದಿದ್ದೇನೆ ಅಲ್ಲಿದ್ದಲ್ಲಪ್ಪ ಅಂತ ಹೇಳಿ ಸರ್ವನೆಲ್ಲ ಬಿಡುಗಡೆ ಮಾಡ್ಕೊಳಿಸಿ. ಅವರು ಪಾಪ ಇವನು ಫಿಲಾಸಫರ್ ಆಗ್ಬಿಟ್ಟು ಹೋಗು ಅವ್ರ ಮನೆಗೆ ಹೋದ್ರು. ನಿಜವಾಗಿರತಕ್ಕಂಥ ಆನಂದೋತ್ಸವ, ಇಂದೋತ್ಸವ, ಅಮೃತೋತ್ಸವ, ಮೋಹೋತ್ಸವ ಎಲ್ಲಿ ಪ್ರಾರಂಭ ಆಗುತ್ತೆ ಅಂತಂದರೆ, ಯಶೋಧೆ ಕನ್ನಡ ಕಣ್ಣು
ಲೋಕ ಆಶ್ಚರ್ಯ ಮಗು, ಲೋಕದ ಆನಂದ ಮಗು, ಮೋಹಕ ಮಗು, ನಗುವಿನ ಮಗು, ಅದ್ಭುತವಾಗಿರತಕ್ಕಂಥ ಮಗುನ ನೋಡಿ ಯಶೋಧ ತಡೆಯೋಕ್ಕಾಗಲಿಲ್ಲ. ಅದು ಇನ್ನು ಎಲ್ಲಿ ತಿರ್ರಿ ಬರ್ರಿ ಬರ್ರಿ ಅಂತ ಕಂಡ ನಂದನ್ ಕರೀತಾಳೆ. ನಂದ ಓಡಿ ಓಡಿ ಬರ್ತಾನೆ, ಮಗುನ ನೋಡ್ತಾನೆ. ಆ ಕಂದನ್ನ ನೋಡಿದ ಆನಂದ, ನಂದ ಕಂದ ಮುಕುಂದನ್ನ ನೋಡಿ ಆನಂದ ಪರವಶನಾಗಿ ಆಚೆ ಕಡೆ ಬಂದು ಮಲಗಿರತಕ್ಕಂಥ ಗೋಪುರನ್ನ, ಗೋವರ್ನ, ಗೋಪಿಯಲ್ಲಿ ಗೋಪಿಯರನ್ನ, ಗೋಪಾಲಕರನ್ನ, ಎಲ್ಲ ಗೋವಳರನ್ನ ಬರ್ರು ಅಂತಂದ. ಮಧ್ಯರಾತ್ರಿ ಇಲ್ಲೆಲ್ಲ ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಬರೋದು. ಕಡೆಗೆ ಎಷ್ಟು ಒಂದು ಕ್ಷಣದ ದೊಡ್ಡ ಕ್ಯೂ ಯಶೋದೆ ಮಗು. ಅದು ಏನು ಕಂದ, ಅದು ಸಾಕ್ಷಾತ್ ಮನ್ಮಥನೆ ಮಗುವಾಗಿ ಹುಟ್ಬಂದಿದೆ. ನೋಡ್ಬನ್ರೆ ನೋಡ್ಬನ್ರೆ ನೋಡ್ಬನ್ರೆ, ಬೆಳಗಿನ ಜಾವದೊಟ್ಟಿಗೆ ಆಶ್ಚರ್ಯ ಬಂದ್ಬಿಟ್ಟಿದ್ದಾರೆ, ಎಲ್ಲ ನೋಡ್ತಿದ್ದಾರೆ. ಏನು ಆಶ್ಚರ್ಯ, ಆಶ್ಚರ್ಯ ಪಕ್ಕ ಊರುಗಳಿಗೆ ಬೇಕಾಗ್ತಾರೆ. ಒಬ್ಬರು ಹಳೆ ಬಟ್ಟೆಗಳು ಹೊಸ ಬಟ್ಟೆಗಳು ಹೊಸ ಬಟ್ಟೆಗಳನ್ನು ಕೃಷ್ಣ ಹತ್ರ ರಸ್ತೆಯಲ್ಲಿ ಅಷ್ಟು ಜನ ಗೋಕುಲದ ಅಷ್ಟು ಜನರು ಅರ್ಪಣ ಮಾಡ್ಕೊಂಡು ಆ ಕಡೆ ಹಿಂದೆ ಈ ಕಡೆ ಈ ಕಡೆ ಈ ಕಡೆ ತೊಂದುಕೊಂಡು ಓಡಾಡ್ತಾ ಇದಾರಂತೆ, ಸಂತೋಷದಲ್ಲಿ ಹರಿದು ಹೋಗ್ತಾ ಇದ್ದಾರೆ. ಮಾರನೇ ದಿನ ಅವರ ಮನೆಗಳಲ್ಲಿ ಇದ್ದಂಥ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಏನೇನು ಇರುತ್ತೋ ಗಡಿಗೆಗಳಲ್ಲಿ, ಮಡಿಕೆಗಳಲ್ಲಿ ಪಬ್ಬರಿ ತಂದು ಇಡೀ ಕೃಷ್ಣ ಹುಟ್ಟಿದ ಮನೆಯ ಮುಂಭಾಗದಲ್ಲಿ ಹಾಲಿನ, ಮೊಸರಿನ, ಬೆಣ್ಣೆಯ ಅದ್ಭುತವಾಗಿರತಕ್ಕಂಥ ಪ್ರವಾಹವನ್ನು ಹರಿಸ್ತಾ ಇದ್ದಾರೆ. ಮೂರನೇ ದಿನ ಆ ಊರಿನಲ್ಲಿರತಕ್ಕಂಥ ಗೋವುಗಳು, ಹಸುಗಳು, ಕರುಗಳು, ದನಗಳು ಎಲ್ಲವನ್ನು ಯಮುನಾ ನದಿ ಕರ್ಕೊಂಡೋಗಿ ಸ್ನಾನಗಳನ್ನು ಮಾಡಿಸಿ ಅದ್ಭುತವಾದ ರೇಷ್ಮೆ ವಸ್ತ್ರಗಳನ್ನು ತೊಡಿಸಿಬಿಟ್ಟು ಅದಕ್ಕೆ ಅಲಂಕಾರಗಳನ್ನು ಮಾಡಿ ಪೂಜೆಗಳನ್ನು ಮಾಡಿ ಕರ್ಕೊಂಬಂದು ಅವುಗಳ ಮೆರವಣಿಗೆಯನ್ನು, ದನಕರುಗಳ ಮೆರವಣಿಗೆಯನ್ನು ಮಾಡಿ ಗೋಪಾಲನನ್ನು ಸಂತೋಷಪಡಿಸ್ತಾ ಇದ್ದಾರೆ. ನಾಲ್ಕನೇ ದಿನ ಎಲ್ಲ ಊರುಗಳಿಗೆ ಹೇಳಿ ಕೆಲಸಿ ಎಲ್ಲ ಊರುಗಳಿಂದ ಬಂದಿರತಕ್ಕಂಥ ವಾದ್ಯಗಳು, ವಾದ್ಯ ವೈಭವಗಳು, ಸಮಸ್ತ ವಾದ್ಯಗಳನ್ನು ತಗೊಂಬಂದು ಮೆರವಣಿಗೆ ಮಾಡ್ತಾ ಇದ್ದಾರೆ. ಐದನೇ ದಿನ ವಿಶೇಷವಾಗಿ ಐದನೇ ದಿನ ಯಮುನಾ ನದಿಯಿಂದ ಲೋಟಗಳಲ್ಲಿ, ಬಟ್ಟೆಗಳಲ್ಲಿ, ಕೊಳದಬ್ಲೆಗಳಲ್ಲಿ, ಹಂಡೆಗಳಲ್ಲಿ, ಕೊಪ್ಪರಿಗೆಗಳಲ್ಲಿ ಎಲ್ಲ ಪಾತ್ರೆಗಳಲ್ಲಿ ನೀರು ತಗೊಂಬಂದು ಎಲ್ಲ ಬೀದಿಗಳಲ್ಲಿ, ಸರ್ಕಲ್ಗಳಲ್ಲಿ, ಜಂಕ್ಷನ್ಗಳಲ್ಲಿ ಮನೆ ಮುಂದೆ ಇಟ್ಕೊಂಡು ಅದನ್ನು ಓಕುಳಿ ಮಾಡಿ ಎಲ್ಲ ಗೋಪರು, ಗೋಪಿಯರಿಗೆ, ಗೋಪಿಯರು ಗೋಪರಿಗೆ, ವೃದ್ಧರು ವೃದ್ಧಿಯರಿಗೆ, ಮಕ್ಕಳು ದೊಡ್ಡವರಿಗೆ, ತಂದೆ ತಾಯಿ ಎಲ್ಲರೂ ಇಡೀ ಊರೆಲ್ಲ ಓಕುಳಿ ಆಡ್ತಾ ಓಕುಳಿ ಆಡ್ತಾ ಓಕುಳಿ ಆಡ್ತಾ ಊರೆಲ್ಲ ಕೆಂಪಾಗಿ ಸಾಯಂಕಾಲ ನಂದ ಕಮನಾದಲ್ಲಿ ಸ್ನಾನ ಮಾಡಕ್ಕೆ ಹೋದರೆ ಇಡೀ ಯಮುನಾ ನದಿ ಕೆಂಪು ಓಕುಳಿ ನೀರಾಗಿ ಹೋಗಿದೆ. ಅಷ್ಟು ಕೃಷ್ಣ ಬಂದ ಸಂಭ್ರಮ. ಐದು ದಿನ ಊರಿಗೆ ಊರಿಗೆ ನಕ್ಕು ನಡೆದಾಡ ಹೋಗಿದ್ದಾರೆ. ಆ ಜನ ಆ ಮಗು ನೋಡೋಕ್ಕೆ ಬರ್ತಾ ಬೇರೆ ಊರಿಂದ ಬರ್ತಿರೋದಕ್ಕೆ ದಾರಿನಲ್ಲಿ ನಂದ ಅರವಂಟಿಕೆಗಳನ್ನು ಇಟ್ಟ, ಕುಡಿಯೋ ನೀರನ್ನು ಇಟ್ಟ, ಅನ್ನಾಹಾರಗಳನ್ನು ಇಟ್ಟ, ದಾನ ಧರ್ಮಗಳನ್ನು ಇಟ್ಟ ಆ ಪಾಟಿ ಜನ ಸಾಗರ ಬರ್ತಾ ಇದ್ದಾರೆ. ಮುಂದೆ ಏನಾಯಿತು ಅನ್ನೋದನ್ನು ನಾಳಿನಿಂದ ನೋಡೋಣ. ಕೃಷ್ಣ ಬಂದ, ಕೃಷ್ಣನ ವೈಭವವನ್ನು, ಬಾಲ ಲೀಲೆಗಳನ್ನು, ಕೃಷ್ಣ ಮಹಿಮೆಗಳನ್ನು ನಾಳಿನಿಂದ ನೋಡೋಣ ಅಂತ ಹೇಳಿದ. ಮಾತು ಮುಗಿಸ್ತೀನಿ. ಕೃಷ್ಣ ಅರ್ಪಣೆ.